ಮಾಡ್ಕೊತೀನಿ ಪಾಪಕ್ಕೆ ನನ್ನ ತೊಡೆ ಮೇಲೆ ಕೂರ್ಸಮ್ಮ ಮಾಧವ ಚಂದ್ರ ತಂಗಿನ ಕಂಡ್ರೆ ಎಷ್ಟು ಪ್ರೀತಿನೋ ನಿನಗೆ ಮಧುಮಾಲತಿ 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 ಕೇಶವ ಚಂದ್ರ ಗಜಲಕ್ಷ್ಮಿ ನಿಮ್ಮ ಮಧುಮಾಲತಿ ಮೂರ್ಲೋಕ ಸುಂದರಿಯಾಗಿ ಮುತ್ತೈದೆ ಸಾವಿತ್ರಿಯಾಗಿ 300 ಕಾಲ ಬಾಳುತ್ತಾಳೆ ಸುಳ್ಳು ಕೃತ್ರಿಮ ಜಾತಕದ ಪ್ರಕಾರ ಈ ಹೆಣ್ಣು ಮಗು ಅಲ್ಪಾಯು ಎಲ್ಲ ಬಡ ವೈದಿಕ ಇವಳ ಹಣೆ ಬರಹ 16 ವರ್ಷವೆಂದು ನಿನಗೂ ಚೆನ್ನಾಗಿ ಗೊತ್ತು ಹೇಳು ಹೌದವಲ್ಲವೋ ಮಧುಮಾಲತಿ ನನ್ನ ಮಧುಮಾಲತಿ ಅಲ್ಪಾಯಿವೆ ಆಚಾರ್ಯ ಮಧುಮಾಲತಿ 16 ವರ್ಷ 16 ವರ್ಷ ಧೈರ್ಯ ತಂದುಕೋ ಗಜಲಕ್ಷ್ಮಿ ಧೈರ್ಯ ತಂದುಕೋ ಜ್ಯೋತಿಶಾಸ್ತ್ರಕ್ಕಿಂತ ದೊಡ್ಡವನಾದ ಆ ಜಗನ್ನಾಥನನ್ನೇ ನಂಬಿ ಆಪತ್ತನ್ನು ಎದುರಿಸು ಇಲ್ಲ ಇಲ್ಲ ನನ್ನಲ್ಲಿ ಆ ಶಕ್ತಿ ಇಲ್ಲ ನನ್ನ ಕಂದನ ಮೃತ್ಯುವಿನ ಸುದ್ದಿ ಕೇಳಿದ ಗಳಿಗೆಯಿಂದ ನನ್ನ ಜೀವ ಕ್ರಮೇಣ ಉಡುಗಿ ಹೋಗುತ್ತಿದೆ ಜಾತಕ ಸುಳ್ಳಲ್ಲ ಹೌದು ಜಾತಕ ಸುಳ್ಳಲ್ಲ ಆದರೆ ಅಮ್ಮ ಕೊಟ್ಟೆಣ್ಣು ಕುಲುಕೊರಗು ಎಂದು ಕೇಳಿಲ್ಲವೆ ಹೆಣ್ಣಿನ ಜನ್ಮ ಜಾತಕ ಫಲ ಮದುವೆಯಾಗುವವರಿಗೆ ಮಾತ್ರ ಆನಂತರ ಅವಳಿಗೆ ಪುನರ್ಜನ್ಮ ಅಂದ್ರೆ ಅಂದ್ರೆ 16 ತುಂಬುವುದರೊಳಗಾಗಿ ನಿನ್ನ ಮಗಳನ್ನು ಪುಣ್ಯ ಪುರುಷನಿಗೊಬ್ಬನಿಗೆ ಕೊಟ್ಟು ಮದುವೆ ಮಾಡು ಹೌದೇ ಆಚಾರ್ಯ ಪರಿಹಾರ ಇಷ್ಟೊಂದು ಸುಲಭವೇ ಇಲ್ಲ ಮಧುಮಾಲತಿಯ ಮದುವೆ ಅಷ್ಟೊಂದು ಸುಲಭವಲ್ಲ ಇವಳ ಕೈ ಹಿಡಿಯುವನು ದೈವಜ್ಞನಾದ ಜ್ಯೋತಿಶಾಸ್ತ್ರ ರತ್ನ ಆಗಿರಬೇಕು ಇಲ್ಲವೇ ಮಂತ್ರ ಸಿದ್ಧಿಯನ್ನು ಪಡೆದ ಅಥರ್ವಣವೇದ ಪಂಡಿತನಾಗಿರಬೇಕು ಇಲ್ಲವೇ ಅತ್ಯಂತ ಪರಾಕ್ರಮಿಯಾದ ಶಸ್ತ್ರಾಸ್ತ್ರ ಪಾರಂಗತನಾಗಿರಬೇಕು ಪ್ರಯತ್ನ ನಮ್ಮ ಇಚ್ಛೆ ಫಲ ದೈವೇ ಆಚಾರ್ಯ ತಮ್ಮ ಬಾಯಿಂದ ಬಂದ ಮೇಲೆ ನಮ್ಮ ಮಧುಮಾಲತಿಗಾಗಿ ಒಬ್ಬ ಪುಣ್ಯ ಪುರುಷ ಹುಟ್ಟಿರಲೇಬೇಕು ಅಪ್ಪ ಆಚಾರ್ಯ ನನ್ನ ಪತ್ನಿಯ ಜೀವವನ್ನು ಉಳಿಸಿ ನನ್ನ ಮನೆಯ ದೀಪವನ್ನು ಕಾಪಾಡಿದ ತಮಗೆ ನಾನು ಚಿರಕೃತಜ್ಞ ತಂಗಿಗೊಬ್ಬ ಗಂಡ ಅದಕ್ಕೆ ಯೋಚನೆ ಮಾಡಬೇಡಿ ಇದು ಈಗಲೇ ಈ ಗಾಡಿಲೆ ಹೋಗಿ ಎಲ್ಲಿದ್ರೂ ಹುಡುಕೊಂಡು ಕರ್ಕೊಂಡು ಬರ್ತೀನಿ ಅಮ್ಮ Thank you.
ತ್ರಿಭುವನ ವಶೀಕರಣ ಮಹಾಯಜ್ಞಕ್ಕೆ ಬೇಕಾದ 16 ಕನ್ಯಾಬಲಿಗಳಲ್ಲಿ 15 ಸಿದ್ಧವಾಯಿತು. ಪ್ರಚಂಡ ಆಚಾರ್ಯ, ಮಹಾಬಲಿಗೆ ಯೋಗ್ಯರಾದ 16ನೇ ಷೋಡಶಿಯನ್ನು ಕರೆತಂದರೆ ಯಜ್ಞದ ಎಲ್ಲಾ ಸಿದ್ಧತೆಗಳು ಪೂರೈಸಿದಂತೆಯೇ. ಕರ್ತರಲ್ಲಿದ್ರೆ ಕರ್ತರುವುದು ಉತ್ತಮ ಕುಲದವಳಾಗಿರಬೇಕು, 16 ವಯಸ್ಸಿನ ಕನ್ಯೆಯಾಗಿರಬೇಕು, ಯಾವ ಕಳಂಕವೂ ಇಲ್ಲದ ಸರ್ವಾಂಗ ಸುಂದರಿಯಾಗಿರಬೇಕು. ಇದು ಸಾಧ್ಯವೇ ಆಚಾರ್ಯ? ಸಾಧ್ಯ, ಕೇವಲ ಒಬ್ಬಳಲ್ಲಿ ಮಾತ್ರ. ಅವಳ ಬೆಳವಣಿಗೆಯನ್ನೇ ಗಮನಿಸುತ್ತಾ 16 ವರ್ಷಗಳಿಂದಲೂ ಕಾಯುತ್ತಿದ್ದೇನೆ. ಯಾರವಳು ಆಚಾರ್ಯ? ಉಜ್ಜಯಿನಿಯ ಕೇಶವಚಂದ್ರನ ಮಗಳು ಮಧುಮಾಲತಿ. ಅವಳೇ ಈ ಎಲ್ಲಾ ಲಕ್ಷಣಗಳನ್ನು ಉಳ್ಳ ಮಹಾಬಲಿ. ಕೇಶವಚಂದ್ರನ ಯಾತ್ರಾ ತಂಡ ಮಾಧವಿ ಸರೋವರದ ಬಳಿ ಬೀಡು ಬಿಟ್ಟಿದೆ. ತಂಡದವರೊಡನೆ ಮಧುಮಾಲತಿ ಇದ್ದಾಳೆ. ಅವಳನ್ನು ಅಪಹರಿಸಿಕೊಂಡು ಬಾ. ಹೋಗು. ಆಜ್ಞೆ ಆಚಾರ್ಯ. ಕಾಲ ಭೈರವ, ಹಲವಾರು ವರ್ಷಗಳಿಂದ ನಿನ್ನ ಪಾಪ ಕರ್ಮಗಳನ್ನು ಕಂಡು ಮರುಗುತ್ತಿದ್ದೇನೆ. ಇಂದು ನಿನಗೆ ಆಳಾಗಿ ಬೆಳೆಯುತ್ತಿರುವ ಈ ವಶೀಕರಣ ವಿದ್ಯೆಯು ನಾಳೆ ಭೂತಾಕಾರವಾಗಿ ಬೆಳೆದು ನಿನ್ನನ್ನೇ ಬಲಿ ತೆಗೆದುಕೊಂಡಿದ್ದು ಎಚ್ಚರಿಕೆ. ಬೈರಾಗಿಯಿಂದ ಹಿತೋಪದೇಶ. ಮಂತ್ರಶಕ್ತಿಯ ಮದದಿಂದ ಆರ್ಭಟಿಸಿ ನಗುತ್ತಿದ್ದೀಯೇ. ಯುಗ ಯುಗಾಂತರಗಳಿಂದಲೂ ಈ ವಾಮಾಚಾರದಿಂದ ಯಾರೂ ಉದ್ಧಾರವಾಗಿಲ್ಲ. ಬೇಡ, ಈ ನಿನ್ನ ದುಷ್ಟ ಬಯಕೆಗಳನ್ನು ಬಿಟ್ಟು ಸನ್ಮಾರ್ಗಿಯಾಗು. ಬೇಡ ಬೇಡ, ಈ ಕ್ಷುದ್ರ ದೇವತೆಗಳ ಉಪಾಸನೆ ಎಂದಿಗೂ ಶ್ರೇಯಸ್ಕರವಲ್ಲ. ಬಿಟ್ಟು ಬಿಡು, ಎಲ್ಲ ಅನಿಷ್ಟ ಪಿಳಿಗೆ ಇದು. ಬುದ್ಧಿ ಹೇಳಿ ಪ್ರಯೋಜನವಿಲ್ಲ. ನಿನ್ನಿಂದ ಕೆಡುಕಾಗದಂತೆ ಅದಕ್ಕೆ ಗುರಿಯಾದವರನ್ನಾದರೂ ಎಚ್ಚರಿಸುತ್ತೇನೆ. ಈ ಅಧಿಕ ಪ್ರಸಂಗ ಬೇಡ. ಎಚ್ಚರಿಕೆ ಮುದಕ, ರಕ್ತದಂತೆ ಬೇತಾಳ. ಆಚಾರ್ಯ ಹೋಗು, ಮಧುಮಾಲತಿಯನ್ನು ಅಪಹರಿಸಿಕೊಂಡು ಬಾ. ಆಚಾರ್ಯ. ಮಧುಮಾಲತಿ, ಮಧುಮಾಲತಿ, ಮಧುಮಾಲತಿ. Thank you.
ಬಹಳ ತಿಳಿಯದು ಕೊಳ, ದೂರ ಹೋದಷ್ಟು ಅಪಾಯ. ಅಂಜಿಸಿ ಅಂಜಿಸಿ ಹತ್ರ ಸೆಳೆಯಲು ನೋಡುತ್ತೀರಾ? ಎಷ್ಟು ದೂರ ಹೋದರೂ ಮತ್ತೆ ಬರಬಲ್ಲೆ. ಅಯ್ಯೋ, ಎಷ್ಟು ದೂರ ಹೋಗ್ತಾ ಇದ್ದಾಳೆ! ಬೇಡ ಮಧುಮಾಲತಿ. ಉಪಕಾರದ ಮೇಲೆ ಉಪಕಾರ. ಏಕೆ ಹೀಗೆ ಅಂತರಂಗವನ್ನೇ ಹೊಕ್ಕು ನೋಡುತ್ತಿರುವಿರಿ? ಕನ್ಯೆ, ನಮ್ಮಿಬ್ಬರಲ್ಲಿ ಜನ್ಮ ಜನ್ಮಾಂತರದ ಒಂದು ಋಣಾನುಬಂಧವನ್ನು ಕಾಣುತ್ತಿದ್ದೇನೆ. ನಿಜ, ನನ್ನ ಅಂತಃಕರಣವು ಹಾಗೆ ಹೇಳುತ್ತಿದೆ. ಎಂದರೆ ನಿನ್ನ ಹೃದಯದಲ್ಲಿ ನನಗೆ ಶಾಶ್ವತ ಸ್ಥಾನ ಸಿಗಬಹುದೇ? ಇನ್ನು ನಿಮ್ಮನ್ನು ಮರೆಯಲು ಸಾಧ್ಯವೇ? ಹೆಸರು ಮಧುಸೂದನ ಶರ್ಮ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾಂಡಿತ್ಯ ಪಡೆಯಲಿದ್ದೇನೆ. ಆಹಾ, ಹೌದೇನು? ಹಾಗಾದ್ರೆ ಇಲ್ಲಿ ಕೈ ನೋಡಿ. ಅಪ್ಸರೆಯಂತಹ ಚೆಲುವು ಅದು ತಿಳಿದಿದೆ ಪಂಡಿತ್ರೆ. ಇಲ್ಲಿ ಅಂಗೈ ನೋಡಿ ಆಗಬಹುದಾದೇನು ಹೇಳಿ. ಕುಮಾರಿ, ಈ ಸೌಂದರ್ಯದ ಮೇಲಿರುವ ಕಣ್ಣು ಸಾಮುದ್ರಿಕೆಯ ಕಡೆಗೆ ತಿರುಗಲಾರದು. ಮತ್ತೆ ಏಕೆ ಕೈಯನ್ನು ಕೈಯಲ್ಲಿ ಇಟ್ಟುಕೊಂಡಿದೆ? ಇನ್ನು ನಿನ್ನನ್ನು ಕೈಯಲ್ಲಿ ಇಟ್ಟುಕೊಂಡು ಕಾಪಾಡುವ ಹೊಣೆ ನಮ್ಮಿದೆ ಅಲ್ಲವೇ? ಆಹಾ, ಅಂದ್ರೆ ವಿವಾಹದ ಅಭಿಪ್ರಾಯವೇನು? ಕ್ಷಮಿಸಿ, ಆ ಬಗ್ಗೆ ಯೋಚಿಸುವ ಶಕ್ತಿ ಅಧಿಕಾರ ನಿಮಗೂ ಇಲ್ಲ ನನಗೂ ಇಲ್ಲ. ಅದಕ್ಕೆ ಹಿರಿಯರಿದ್ದಾರೆ. ನನ್ನ ಗೆಳತಿಯರು ಅಪ್ಪಣೆಯೇ, ನಮಸ್ಕಾರ. ಮಧುಮಾಲತಿ, ಮಧುಮಾಲತಿ. ಮಧುಮಾಲತಿ! ಏನು, ಏನಾಯ್ತು ಗಜಲಕ್ಷ್ಮಿ? ಮಧುಮಾಲತಿ ಇಲ್ಲ, ಅವಳ ಗೆಳತಿಯರು ಇಲ್ಲ. ನೀವು ಇಲ್ಲಿಯೇ ಇರಬೇಕು. ಯಾಕಮ್ಮ ಎಷ್ಟು ಭಯ? ಬಾಳಿನಲ್ಲಿ ನನಗೆ ಭಯ ಬಿಟ್ಟು ಬೇರೆ ಏನಿದೆ? ಮಧುಮಾಲತಿಗೆ 16 ವರ್ಷ ತುಂಬುತ್ತಿದೆ. ಹಾಗಲ್ಲೆಲ್ಲ ಅಪಶಕುನ, ರಾತ್ರಿಯೆಲ್ಲ ಕೆಟ್ಟ ಕನಸು. ನೀನು ಸದಾ ಅದೇ ಗುಂಗಿನಲ್ಲಿ ಇರುವುದರಿಂದ ಹೀಗಾಗಿದೆ ಗಜಲಕ್ಷ್ಮಿ. ಮಧುಮಾಲತಿಗೆ ಮದುವೆ ಆಗಲೆಂದು ತಾನೇ ನಾವು ತೀರ್ಥಯಾತ್ರೆಯನ್ನು ನೆರವೇರಿಸಿದ್ದು. ಏನ್ ಪ್ರಯೋಜನ? ಇನ್ನು ಅವಳಿಗೆ ಯೋಗ್ಯ ವರನೊಬ್ನು ಸಿಕ್ಕಿಲ್ವಲ್ಲ? ಇದು ಈಗಲೂ ಅದೇ ಪ್ರಯತ್ನಕ್ಕಾಗಿ ಹೊರಟಿದ್ದೇನೆ ಗಜಲಕ್ಷ್ಮಿ. ಮಾಧವಚಂದ್ರ, ಉಜ್ಜಯಿನಿಯನ್ನು ಹೇಗೂ ಸಮೀಪಿಸಿದ್ದೇವೆ. ನೀ ಎಲ್ಲರನ್ನೂ ಕರೆದುಕೊಂಡು ನಗರವನ್ನು ಸೇರಿ. ಹತ್ತಿರದ ಊರಿನಲ್ಲಿ ಒಬ್ಬರು ಹಿತೈಷಿಗಳಿದ್ದಾರೆ, ಅವರ ಪರಿಚಯದಲ್ಲಿ ಮಧುಮಾಲತಿಗೆ ತಕ್ಕವರ ಸಿಕ್ಕಬಹುದೆಂದು ನೋಡಿ ಬರುತ್ತೇನೆ. ನೀವು ಹೊರಡಿ. ಮಾಧವಚಂದ್ರ, ಯಾಕೆ ಹೀಗೆ ನಿಂತೆ? ಮೊದಲು ಮಧುಮಾಲತಿಯಲ್ಲಿ ಹುಡುಕು, ಹೋಗು. ಸರಿಯಮ್ಮ. ಯಾರ್ದ ಹೆಂಗೋಸ್ಕರ ಆ ಪಂಡಿತರಿಗೆ? ಯಾವಿದ್ಯಲ್ಲೋ ನಿಮ್ಗೆಲ್ಲೋ ಕಂಕಣ ಕೊಡುವನಿ. ಏನಾಯ್ತು? ಮಧುಮಾಲತಿ ಅನ್ನು ಕಾಣಲಿಲ್ಲ. ಇಲ್ಲ, ನಮ್ ಜೊತೆಯಲ್ಲೇ ಬರ್ತಿದ್ದಳು. ಮಧುಮಾಲತಿ, 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 ಮಧುಮಾಲತಿ. ಯಾರು ನೀವು? ಯಾರೋ ತಿಳಿಯದು, ನನ್ನ ಗೆಳತಿ ಅವಳನ್ನು ಹುಡುಕಿಕೊಂಡು ಹೋದ ಅವಳ ಸಹೋದರನು ಕಾಣಲಿಲ್ಲ. ಯಾವ ಅಪಾಯಕ್ಕೊಳಗಾಗಿರುವರ ಕಾಣೆ. ಭಯಪಡಿ ಬೇಡ. ಅವ್ರು ಯಾವ ಕಡೆ ಹೋದ್ರಿಂದ ನೀನು ಬಲ್ಲೆಯ? ಇದ ಇಲ್ಲೇ ಹೀಗೆ ನಡೆ ಹೋಗೋಣ.
ಗತಿ ಅಣ್ಣಂದಿರು. ಅಯ್ಯೋ ಅವಳ ಗತಿ ಏನಾಗಿದೆಯೋ. ಸರಿ ನೀನು ಇವರಿಗೆ ಶಿಶ್ರೂಷ ಮಾಡ್ತಿರು, ನಾನು ನಿನ್ನ ಗೆಳತಿಯನ್ನು ಹುಡುಕಿ ಕರೆತರುತ್ತೆ. ಹೂವಿಗಿಂತಲೂ ಮೃದುವಾದ ಕಪೋಲ, ಚೆಲುವಿನಲ್ಲಿ ಚಂದ್ರಬಿಂಬ, ಅಲ್ಲಿ ಕಳಂಕ, ಇಲ್ಲಿ ನಿಷ್ಕಳಂಕ. ಒಲವಿನ ಹುಚ್ಚೆಬ್ಬಿಸಿರುವ ಚೆಲುವೆ, ಎಚ್ಚೆತ್ತುಕೋ. ನಿನ್ನ ಕೊರಳ ಇನಿದನಿ, ಕೋಗಿಲೆ ಇದು ಕೊಳಲಿನದು. ಒಮ್ಮೆ ಪರಿಚಯ ಮಾಡಿಕೊಡು. ಅರಳಿದ ಕಣ್ಬೆಳಕು ಕೋಲ್ಮಿಂಚಿಗಿಂತಲೂ ತೀಕ್ಷಣ. ಅಸಭ್ಯ ಸಭ್ಯ ಅಸಭ್ಯತೆಯ ಪ್ರಶ್ನೆ ಸಭೆಯಲ್ಲಿ, ಏಕಾಂತದಲ್ಲ. ಶಿಕ್ಷೆ ಸಲ್ಲಬೇಕಾದ್ದು ನಿರಪರಾಧಿ ಕೆನ್ನೆಗಲ್ಲ, ನಿನ್ನ ತುಂಟ ಮೈಸಿರಿಗೆ. ಚೈತ್ರದ ಸುಂದರಿ ನೀನು, ಕಾಮನ ಬಿಲ್ಲಿನ ಬಣ್ಣದ ಬೋನು, ನಿನ್ನ ಕಣ್ಣು ದೇಹದ ಹಣ್ಣು, ನಿನ್ನ ಕಣ್ಣು ದೇಹದ ಹಣ್ಣು, ನನ್ನೆದೆ ಹಕ್ಕಿಯೋ ಬಲೆಯಲ್ಲಿ ಮೀನು. ಷೋಡಶ ಚೈತ್ರದ ಸುಂದರಿ ನೀನು, ಕಾಮನ ಬಿಲ್ಲಿನ ಬಣ್ಣದ ಬೋನು, ನಿನ್ನ ಕಣ್ಣು ದೇಹದ ಹಣ್ಣು, ನನ್ನೆದೆ ಹಕ್ಕಿಯೋ ಬಲೆಯಲ್ಲಿ ಮೀನು. ಕರ್ಮುಗಿಲಿನ ಬಾನು ಕಡೆಗಣ್ಣೋಟವಿ ಮಿಂಚಲು ನೀನು, ಹೃಮ್ಮನ ದಾನಕೆ ಪ್ರೇಮದ ಪಾನಕೆ
ಹೃನ್ಮನ ದಾನಕ್ಕೆ ಪ್ರೇಮದ ಪಾನಕ್ಕೆ ಕಾತರವಾಗಿ ಹಜಾತಕ ನಾನು ಚೋಳಶ ಚೈತ್ರದ ಸುಂದರಿ ನೀನು ಕಾಮನ ಬಿಲ್ಲಿನ ಬಣ್ಣದ ಬೋನು ನಿನ್ನ ಕಣ್ಣು ದೇಹದ ಹಣ್ಣು ನನ್ನೆದೆ ಹಕ್ಕಿಯೋ ಬಲಿಯಲಿ ಮೀನು ಸಮಯ ಶೃಂಗಾರ ನನಿ ನೀನು ಚೈತ್ರದ ಹುತ್ತದ ಹುಣ್ಣಿಮೆ ಜೇನು ಪಂಕಜ ನೇತ್ರೆ ಮಧುನವ ಪಾತ್ರೆ ಪಂಕಜ ನೇತ್ರೆ ಮಧುನವ ಪಾತ್ರೆ ಧುಮುಕುವ ದುಂಬಿಯ ನಾಲಿಗೆ ನಾನು ಷೋಡಶ ಚೈತ್ರದ ಸುಂದರಿ ನೀನು ಕಾಮನ ಬಿಲ್ಲಿನ ಬಣ್ಣದ ಬೋನು ನಿನ್ನ ಕಣ್ಣು ದೇಹದ ಹಣ್ಣು ನಿನ್ನ ಕಣ್ಣು ದೇಹದ ಹಣ್ಣು ನನ್ನೆದೆ ಹಕ್ಕಿಯೋ ಬಲೆಯಲ್ಲಿ ಮೀನು ಇವಳ ಕೈ ಹಿಡಿಯುವವನು ಅತ್ಯಂತ ಪರಾಕ್ರಮಿಯಾದ ಶಸ್ತ್ರಾಸ್ತ್ರ ಪಾರಂಗತನಾಗಿರಬೇಕು. ನಿನ್ನ ಪರಿಚಯ? ಸರಿ ದೂರ. ಮಧುಮಾಲತಿ, ಏನಿದು? ನನ್ನ ಶ್ರಮಕ್ಕೆ ಸಲ್ಲಬೇಕಾದ ಬಹುಮಾನ, ಕೃತಜ್ಞತೆಯ ವಿಲಕ್ಷಣ ಸಂಕೇತ. ಇವರು ನಮ್ಮಿಬ್ಬರನ್ನು ಆಪತ್ತಿನಿಂದ ರಕ್ಷಿಸಿದ ಪರಾಕ್ರಮಿ. ಕ್ಷಮಿಸಿ. ತಮ್ಮ ಹೆಸರು? ತ್ರಿವಿಕ್ರಮಸೇನ. ಸ್ಥಳ ಕರ್ನಾಟಕ ಸೀಮೆಯ ಕಂಪಿಲಿ. ಓ, ತುಂಗಭದ್ರೆಯ ಕಂಪಿಲಿ, ಕನ್ನಡ ರಣಸಿಂಹಗಳ ಗಂಡು ನೆಲ. ನಮ್ಮವರೇ ಆಗಿಬಿಟ್ರಿ. ಬನ್ನಿ ಬನ್ನಿ, ನಮ್ಮ ಹಿರಿಯರ ಪರಿಚಯ ಮಾಡಿಸ್ಕೊಡ್ತೇನೆ. ಕ್ಷಮಿಸಿ, ಈಗ ಸಮಯವಿಲ್ಲ. ಅವಸರವಾಗಿ ಗುರುದರ್ಶನಕ್ಕೆ ಹೊರಟಿದ್ದೇನೆ. ಗುರುದರ್ಶನವೆಂದ ಮೇಲೆ ಮರು ಮಾತನಾಡುವಂತಿಲ್ಲ. ಉಜ್ಜಯಿನಿಯ ರಾಜಬೀದಿಯಲ್ಲೇ ನಮ್ಮ ಮನೆ. ನಮ್ಮ ತಂದೆ ಗಣ್ಯವರ್ತಕ ಕೇಶವಚಂದ್ರಗುಪ್ತರು. ಒಮ್ಮೆ ತಾವು ನಮ್ಮಲ್ಲಿಗೆ ಅವಶ್ಯಕ ಬರಬೇಕು. ಪ್ರಯತ್ನಿಸುತ್ತೇನೆ. ಪ್ರಯತ್ನವೆಂತಹುದು, ಒಂದೇ ಬರುತ್ತೀರ? ಒಲವು ಮೂಡಿದ ಕಡೆ ಒತ್ತಾಯ ಬೇಕಿಲ್ಲವಲ್ಲ. ಬರುತ್ತೇನೆ. ನಮಸ್ಕಾರ. ನಮಸ್ಕಾರ. ಕಾಲಗಣನೆಯ ಪ್ರಕಾರ ಆ ಕೊಂಬೆ ಕಡಿದು ಬೀಳುವುದಕ್ಕೂ ನೀವದರಡಿ ಸಿಕ್ಕಿ ಬೀಳುವುದಕ್ಕೂ ಸರಿ ಹೋಗ್ತಿತ್ತು. ಎಂಥ ಪ್ರಾಣಾಪಾಯದಿಂದ ಪಾರು ಮಾಡಿದಿರಿ! ಎಂಥ ಜ್ಯೋತಿಷ್ಕರು ನೀವು! ಒಂದು ಪ್ರಶ್ನೆ. ನಿಮ್ಮ ಮಗಳಿಗೆ ಅನುರೂಪನಾದ ವರ್ಣನ ಹುಡುಕುತ್ತಿದ್ದೀರಿ. ನಿಮ್ಮ ಮಗಳಿಗೆ ಮದುವೆಯೇನೋ ಆಗುತ್ತದೆ, ಆದರೆ ಮದುವೆಗೆ ಮುನ್ನ ಹಲವಾರು ಅಡ್ಡಿ ಆತಂಕಗಳು ಬರಬಹುದು. ತಮ್ಮ ಭವಿಷ್ಯ ವಾಕನ್ನು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು. ನನ್ನ ಹೆಸರು ಕೇಶವಚಂದ್ರಗುಪ್ತ. ವೃತ್ತಿ ವ್ಯಾಪಾರ, ವಾಸ ಉಜ್ಜಯಿನಿಯಲ್ಲಿ. ತಾವು ನನ್ನೊಡನೆ ಒಂದೆರಡು ದಿನ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು. ಕ್ಷಮಿಸಬೇಕು, ಆಸ್ಪದವಿಲ್ಲ. ನನಗಿನ್ನು ಗುರುಕುಲ ವಾಸ ಮುಗಿದಿಲ್ಲ. ನಮಸ್ಕಾರ. ನಮಸ್ಕಾರ. ಸ್ವಾಮಿ, ನನಗೆ ಲಗ್ನವಾಗಿದೆಯೇ ಇಲ್ಲವೇ ಎಂದು ಕೇಳ ಬಯಸುತ್ತೀರಿ ಅಲ್ಲವೇ? ಹೌದು ಸ್ವಾಮಿ. ನನ್ನ ಮಗಳ ಜಾತಕವನ್ನು ಗುಣಿಸಿದ ಜ್ಯೋತಿಷ್ಕರು ಅವಳನ್ನು ಒಬ್ಬ ಯೋಗ್ಯ ಜ್ಯೋತಿಷ್ಕನಿಗೆ ವಿವಾಹ ಮಾಡಿಕೊಡುವುದು ಸೂಕ್ತವೆಂದು ಹೇಳಿದ್ದರು. ಕ್ಷಮಿಸಬೇಕು, ವೈಯಕ್ತಿಕ ಕಾರಣಗಳಿಂದ ಈ ವಿಷಯದಲ್ಲಿ ನಿಮ್ಮನ್ನು ನಿರಾಶೆಗೊಳಿಸಬೇಕಾಗಿದೆ. ಮಧುಮಾಲತಿಯ ಅದೃಷ್ಟ. ಸ್ವಾಮಿ, ನಿಮ್ಮ ವೇದನೆಯನ್ನು ಅರಿತ ಮೇಲೂ ಕೈಲಾಸ ಸಹಾಯ ಮಾಡದೇ ಇದ್ರೆ ಹೇಗೆ?
ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಅನುಮತಿ ದೊರೆತ ಮೇಲೆ ನಿಮ್ಮಲ್ಲಿಗೆ ಬರುತ್ತೇನೆ. ಆಗ ಪುನಃ ಪರ್ಯಾಲೋಚಿಸೋಣ. ಸ್ವಾಮಿ, ನನ್ನ ಹೆಸರು ಮಧುಸೂದನ್ ಶರ್ಮಾ, ಆಂಗಿ ರಸಗೋತ್ರ, ತ್ರಿವೇದಿ, ಯಾವಾಗವಿರಲಿ. ನಮಸ್ಕಾರ. ಇಲ್ಲ, ನಿಮ್ಮಿಂದ ಬಹಳ ಉಪಕಾರವಾಯಿತು. ಈ ಮಂತ್ರದಂಡ ನಿಮಗಿಂತ ನಮ್ಮಂಥವ್ರ ಬಳಿದ್ರೆ ಉಪಯೋಗವೆನಿಸುತ್ತದೆ. ನಿಜ, ನಿನ್ನ ಸೂಜಿಗೆಲಿನಂತಹ ಸೌಂದರ್ಯಕ್ಕೆ ಬಲವಾದ ರಕ್ಷಣೆಯೇ ಬೇಕು. ಮಾನವ ರೂಪದ ವಿಷಯದಂತವೇ ಕತ್ತಿಯೇಟು ತಿಂದ ಕಾಳ ಸರ್ಪದಂತೆ ತೆವಳುತ್ತಾ ತೆವಳುತ್ತಾ ಬಂದಲ್ಲಿಗೆ ತೊರಗು. ಅಮ್ಮ ಅಮ್ಮ, ಎಂತಹ ಶಾಂತಿದಾಯಕ ಸ್ಪರ್ಶ ಈ ಸ್ವರ್ಗೀಯ ಶುಶ್ರೂಷೆಯಲ್ಲಿ. ಅಯ್ಯೋ, ನೋವೇ ಮಾಯವಾಗುತ್ತಿದೆಯಲ್ಲ. ಆರ್ಯ, ಈಗ ಸೌಖ್ಯವೇ? ಬಹಳ ಸುಂದರಿ, ಆದರೂ ಈ ಸುಖ ನನಗೇಕೂ ಹೊಸದಾಗಿ ಕಾಣಿಸುತ್ತಿಲ್ಲ. ಅಂತೆಯೇ ನಿಮ್ಮಲ್ಲಿ ನನಗೆ ಯಾವ ವಿಧವಾದ ಸಂಕೋಚವೂ ಆಗುತ್ತಿಲ್ಲ. ಏಕೆ ಅಂದರೆ ನನ್ನ ನಿನ್ನಲ್ಲಿ ಸ್ನೇಹ ಮೂಡಿದೆ. ಸ್ನೇಹವೇ? ಇಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ ಸಂಬಂಧವೆನಿಸುತ್ತದೆ. ಹಾಗಾದರೆ ಅದು ಪ್ರೇಮವೇ ಇರಬೇಕು. ಪ್ರೇಮ ಏನು ಏನು, ನನಗೇನೂ ಅರ್ಥವಾಗುತ್ತಿಲ್ಲ. ರೂಪಸಿ, ನಾನೆಂತಹ ಭಾಗ್ಯಶಾಲಿ. ಮಧುಮಾಲತಿ ಅಮ್ಮ, ಇವರು ಎಲ್ಲವನ್ನೂ ಕಣ್ಣಾರ ಕಂಡೆ. ಇವರು ಮಹಾಮಂತ್ರವೇತ್ತರು. ಹೆಸರು ವಾಮನದತ್ತ. ತಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಇವಳು ಉಜ್ಜಯಿನಿಯ ಪ್ರಬಲ ವರ್ತಕರಾದ ಕೇಳು ಮಗು ಕೇಶವಚಂದ್ರಗುಪ್ತರ ಮಗಳು. ತಾವು ನಮ್ಮೊಡನೆ ದಯಮಾಡಿಸಿ ನಮ್ಮನ್ನು ಸ್ವೀಕರಿಸಬೇಕು. ಕ್ಷಮಿಸಬೇಕು, ನಾನೀಗ ಅಪರಿಗ್ರಹ ವ್ರತದಲ್ಲಿದ್ದೇನೆ. ವ್ರತ ಪೂರ್ಣವಾದೊಡನೆ ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ. ನಡೆಯಿರಿ.
ಬರಲಿ ಮಹಾಬಲಿ ಬಲಿ ಪ್ರಚಂಡ 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 ಯಜ್ಞದ ಕನ್ಯಾಮಣಿ ಎಲ್ಲಿ ಮಧುಮಾಲತಿ ಏನಾಯ್ತು ನಿನಗೆ ಏಳು ಮೇಲಕ್ಕೆ ಮುಂಜಾಗ್ರತೆಯಲ್ಲಿ ಲೋಪವಾಯಿತು. ಮಹಾಬಲಿಗೆ ನಿಶ್ಚಿತವಾಗಿದ್ದ ಮುಹೂರ್ತ ತಪ್ಪಿ ಹೋದದ್ದು ಶುಭ ಲಕ್ಷಣವಲ್ಲ. ಮುಂದಿನ ಮುಹೂರ್ತದಲ್ಲಿ ಆದರೂ ಮಧುಮಾಲತಿಯನ್ನು ಹಿಡಿದು ತಂದು ಮಹಾಬಲಿಯಾಗಿ ಅರ್ಪಿಸಲೇಬೇಕು. ನಾನೇ ಬರುತ್ತೇನೆ. ಪ್ರಿಯ ಶಿಷ್ಯರುಗಳೇ, ಇಂದಿಗೆ ನಿಮ್ಮ ವಿದ್ಯಾವ್ಯಾಸಂಗವು ಮುಗಿಯಿತು. ಹೊರಡುವ ಮುನ್ನ ಸದಾ ನೀವು ನೆನಪಿನಲ್ಲಿಟ್ಟು ಬಾಳಬೇಕಾದ ಎರಡು ಮಾತುಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಮಧುಸೂದನ, ಜ್ಯೋತಿಶಾಸ್ತ್ರವು ಜನಮನದಲ್ಲಿ ನಂಬಿಕೆಯನ್ನು ನೆಲೆಯಾಗಿ ನಿಲ್ಲಿಸಲು ಸಹಾಯಕವಾಗಿರಬೇಕೇ ಹೊರತು ಭೀತಿಯನ್ನು ಮೂಢ ಕಂದಾಚಾರಗಳನ್ನು ಬಿತ್ತುವಂತಿರಬಾರದು. ತ್ರಿವಿಕ್ರಮ, ನಿನ್ನ ಶಸ್ತ್ರಾಸ್ತ್ರ ಕುಶಲತೆಯು ವಜ್ರಕಾಯವು ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಗಾಗಿ ಮಾತ್ರ ಉಪಯೋಗವಾಗಬೇಕು. ತದ್ವಿರುದ್ಧವಾದ ಕ್ಷಣವೇ ಆತ್ಮನಾಶ ಖಂಡಿತ. ವಾಮನ, ನಿನ್ನಂತಹ ಮಂತ್ರವೇತ್ತ ಹಲ್ಲು ನಾಲಿಗೆಗಳನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಮಂತ್ರೋಚ್ಚಾರಣೆಗೆ ಸ್ಪಷ್ಟವಾಗಿಲ್ಲದಿದ್ದರೆ ಮಂತ್ರಗಳು ಸಿದ್ಧಿಸುವುದಿಲ್ಲ. ಮುಖ್ಯವಾಗಿ ಮಂತ್ರವಿದ್ಯೆಯನ್ನು ಸ್ವಾರ್ಥಕ್ಕಾಗಿ ನೀನು ಎಂದೆಂದಿಗೂ ಉಪಯೋಗಿಸಕೂಡದು. ನೀವಿನ್ನು ಹೋಗಿ ಬನ್ನಿ. ಒಬ್ಬೊಬ್ಬರು ತಕ್ಕ ವಧುವನ್ನು ಪಡೆದು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸಂತೋಷವಾಗಿ ಬಾಳಿ. ಮಧುಸೂದನ, ನಾವಿನ್ನು ಲೌಕಿಕ ಜೀವನದಲ್ಲಿ ಬೇರೆ ಬೇರೆಯಾಗಿ ಬಾಳಬೇಕಾಗಬಹುದು, ಆದರೆ ನಮ್ಮ ಸ್ನೇಹ ಅಮರವಾಗಿರಲಿ. ಎಂಥ ಪರಿಸ್ಥಿತಿ ಒದಗಿದರು ನಮ್ಮ ಗೆಳೆತನ ಇತರರಿಗೆ ಆದರ್ಶವಾಗಿ ಶೋಭಿಸಲಿ. ಖಂಡಿತವಾಗಿ ತಿಳಿದಕ್ರಮ, ಸತ್ಯವಾಗಿ ಪ್ರಮಾಣವಾಗಿ. ಕೈ ಹಿಡಿ ಗಂಗೋದಕ. ಜೈ ಗುರು ಭೈರವ. ಚೋಡಿಸಿ, ಮೂರು ದುರಂತಗಳಿಂದ ಪಾರಾಗಿದ್ದೀ, ನಾಲ್ಕನೆಯ ದುರಂತ ರಕ್ಷಣೆಗೆ ಗಣರೂಪಿಯಾಗಿ ನಾನೇ ಬಂದಿದ್ದೆ. ಜೈ ಸಿದ್ಧ ಭೈರವ. ವಿಳಂಬಬೇಕೆ, ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ಪೂಜಾ ಗೃಹಕ್ಕೆ ನಡೆ. 100,00,000 ಶಾಂತಿ ಮಂತ್ರ ಪಠಣ ಮಾಡಿ ಮಗಳ ಭವಿಷ್ಯವನ್ನು ಸುಗಮವಾಗಿಸುತ್ತೆ.
ಸಿಗು. ಷೋಡಶಿ ಕೈ ಹಿಡಿ. ಈ ವಿಭೂತಿ ಕುಂಕುಮವಾದರೆ ನಿನ್ನ ಕ್ಷೇಮ ನನ್ನ ಕೈಯಲ್ಲಿ, ವಿಭೂತಿಯಾಗಿ ಉಳಿದರೆ ಇಷ್ಟಾರ್ಥಕ್ಕೆ ವಿರುದ್ಧ. ದೇವರಿಗೆ ನಮ್ಮ ಮರ ಮುಟ್ಟಿತ್ತು. ಇನ್ನು ಮಧುಮಾಲ್ತಿ ಆಯಸ್ಸಿಗೆ ಏನೂ ಕುಂದಿಲ್ಲ. ಗುರುಗಳು ಅಂತರ್ಮುಖರಾಗಿದ್ದಾರೆ. ಜಗದಂಬ 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 ಪ್ರಚಂಡ. ಆಚಾರ್ಯ ಹಿಡಿ. ಏನಿದು? ನಿದ್ರಾಂಜನ. ರಾತ್ರಿ ಅವಳ ನೆತ್ತಿಗೆ ಲೇಪಿಸು, ಮೂರುಗಳಿಗೆ ಮೂರ್ಛೆ ಕವಿಯುತ್ತದೆ. ಗುಹ್ಯಾಲಯಕ್ಕೆ ಅವಳನ್ನೊಯ್ದು ನನ್ನ ನಿರೀಕ್ಷೆಯಲ್ಲಿರು. ಅಪ್ಪಣೆ ಆಚಾರ್ಯ. ಸ್ವಾಮಿ ಬಂದೆ ಬಂದೆ. ಏನಂತಿದ್ದಾರೆನಪ್ಪ? ಮಲಗಿದ್ದಾರೆ. ಎಂಥ ಅವೇಲಿ ಬಂದಿರಲ್ಲ. ಆದ್ರೇನಪ್ಪ ಎಪ್ಪಿಸು, ಬಲವಾಸೆಯಿಂದ ಮಧುಸೂದನ ಶರ್ಮ ಬಂದಿದ್ದಾರೆ ಅಂತ ಹೇಳು. ಸರಿ ಕೂಡಿ. ಬಹಳ ಸಂತೋಷ, ಬಹಳ ಸಂತೋಷ. ದೊಡ್ಡ ಮನಸ್ಸು ಮಾಡಿ ಬಂದ್ರಲ್ಲ. ಅವಿವೇಕಿ, ಗುಹಾಲಯಕ್ಕೆ ಸಾಗಿಸಂದ್ರೆ ಇಲ್ಲಿ ಏಕೆ ಕರ್ಕೊಂಡು? ಹೆಜ್ಜೆ ಹೆಜ್ಜೆಗೂ ಆತಂಕ. ನಿಶ್ಶಬ್ದವಾಗಿದ್ದ ವಾತಾವರಣದಲ್ಲಿ ಸಿಕ್ಕಿದ್ದಾಗ ಗದ್ದಲು ಬಂದುಬಿಟ್ಟಿದೆ. ಸಮಯ ಕಾಲ ಸಾಧಿಸಬೇಕಾಗಿದೆ. ಗುರುಗಳೇನು ನಿದ್ರೆ ಮಾಡಿದಂತಿಲ್ಲ, ಬನ್ನಿ ದರ್ಶನ ತೆಗೆದುಕೊಳ್ಳುವಂತೆ. ಜಗದಂಬ 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 ಜಗದಂಬ
ಜಗದಂಬ ಜಗದಂಬ ಜಗದಂಬ ಜಗದಂಬ ಜಗದಂಬ ಜಗದಂಬ ಬನ್ನಿ ಬನ್ನಿ ಅಡ್ಡಿ ಇಲ್ಲ ಅಂತಃಚಕ್ಷುಗಳೆಂದರೆ ನಮ್ಮ ಆಗಮನವನ್ನು ಅರಿತು ಬಿಟ್ಟರು ತೆಗೆದುಕೊಳ್ಳಿ ಅನನ್ಯ ಮನಸ್ಕರಾಗಿ ಮನಸೋದಿಷ್ಟ ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿ ತಡೆಯಿಲ್ಲದೆ ಸಮಸ್ಯೆಗಳೆಲ್ಲ ಸುಮುಖವಾಗಿ ಪರಿಹಾರವಾಗುತ್ತವೆ ದೊಡ್ಡ ಬಿಡದಿ ಕೋಣೆಗೆ ಇವರನ್ನು ಕರೆದುಕೊಂಡು ಸರಿ ಸ್ವಾಮಿ ಮಾರ್ಗಾಯಾಸದಿಂದ ತುಂಬಾ ತಣ್ಣಗಿರಬೇಕು ವಿಶ್ರಮಿಸಿಕೊಳ್ಳಿ ಮುಂಜಾನೆ ಸಂತೆ ಸರ್ ದಯಮಾಡಿ ಇದೇ ನಿಮ್ಮ ಕೋಣೆ ಅತ್ತೆಯ ಮನೆಗೆ ಹೋಗುವ ದಿನ ಹತ್ತಿರವಾಗುತ್ತಾ ಬಂದಿದೆ ಹೀಗೆ ಅಜಾಗರೂಕಳಾದರೆ ಹೇಗಮ್ಮ ಒಡವೆಯನ್ನೇ ಕಾಪಾಡಿಕೊಳ್ಳಲಾರದವಳು ನಾಳೆ ಗಂಡನನ್ನು ಕಾಪಾಡಿಕೊಳ್ಳಬಲ್ಲೆಯಾ ಆ ಕಾಲ ಬಂದಾಗ ನೋಡ್ಕೊಳ್ಳೋಣ ಬಂದು ಬಿಟ್ಟಿದೆಯಮ್ಮ ವರನಾಗಲೇ ಪ್ರಾಪ್ತನಾಗಿ ಬಿಟ್ಟಿದ್ದಾನೆ ರೂಪು ವಿದ್ಯೆ ಗುಣ ಯಾವುದರಲ್ಲೂ ಕಡಿಮೆ ಇಲ್ಲ ಯಾರಪ್ಪಜಿ ಅದು ಯಾಕಮ್ಮ ಅಷ್ಟವಸರ ಹೇಳಿ ಅಪ್ಪಾಜಿ ಇನ್ನು ನಿಮ್ಮ ತಾಯಿ ನೋಡಬೇಕು ನಿಮ್ಮ ಅಣ್ಣ ನೋಡಬೇಕು ಅವರೆಲ್ಲ ಒಪ್ಪಿದ ಮೇಲೆ ನೀನು ಒಪ್ಪಿಯೇ ಒಪ್ಪುತ್ತೀಯೇ ಯಾರೆಂಬುದನ್ನು ಅರಿತುಕೊಳ್ಳುತ್ತೀಯೇ ಇಷ್ಟೆಲ್ಲ ಆಗೋ ಮುಂಚೆ ನನಗೆ ಹೇಳಬೇಕಾಗಿತ್ತು ಆದಷ್ಟು ಬೇಗ ಎದ್ದು ಸ್ನಾನಪಾನಾದಿಗಳನ್ನು ತೀರಿಸಿಕೊಂಡು ವಸ್ತ್ರ ಅಲಂಕಾರನ ಮುಗಿಸಿ ವರನ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಲಿ ಎಂದು ಹೋಗಿ ಅಪ್ಪಾಜಿ ಸ್ವಾಮಿ 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 ಯಾರು ಓ ನೀವೇ ಬನ್ನಿ ಬನ್ನಿ ನನ್ನ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಬಂದಿರಲ್ಲ ಗುರುಕೃಪೆ ವ್ರತವು ಪೂರ್ಣವಾಯಿತು ಮುಂದಿನ ಆಶ್ರಮಕ್ಕೆ ಅನುಮತಿಯೂ ದೊರೆಯಿತು ಬಹಳ ಸಂತೋಷ ದೇವಯ್ಯ ದೇವಯ್ಯ ತಾಯಿ ಇವರಿಗೆ ದೊಡ್ಡ ಬಿಡದಿ ಕೋಣೆಯಲ್ಲಿ ವ್ಯವಸ್ಥೆ ಏರ್ಪಾಡು ಮಾಡು
ಅದರ ಲಾದರೆ ಬೇರೆಯವರಿಗೆ ಏರ್ಪಾಡಾಗಿದೆ ತಾಯಿ. ಸರಿ, ಮಧ್ಯದ ಕೋಣೆಯಲ್ಲಿ ಇಲ್ಲಿ ಆಗಲಿ ತಾಯಿ. ದಯಮಾಡಿ ಪುಣ್ಯವೇ ಪುಣ್ಯ. ಹೌದು, ಬೇಗ ಬೇಗ ಸ್ನಾನಪಾನಾದಿಗಳನ್ನು ತಿರಿಸಿಕೊಂಡು ವಸ್ತ್ರಾಲಂಕಾರಗಳನ್ನು ಮುಗಿಸಿ ವರನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಅಪೂರ್ವ ಪುಣ್ಯ. ಯಾಕಮ್ಮ ಹಾಗ ಮಂಕಾಗ್ಬಿಟ್ಟೆ? ಈ ವಿಷಯ ನಿನಗೆ ಹೇಗೆ ತಿಳಿತು? ವರನನ್ನು ಕರೆತಂದವರೇ ಹೇಳಿದ್ರು. ಯಾಕಮ್ಮ ಅಷ್ಟು ದಿಗ್ಭ್ರಮೆ? ಈಗ ತಾನೇ ಅಪ್ಪ ಹೇಳಿದ್ರಮ್ಮ. ನಿಮ್ಮಪ್ಪಾಜಿ ಅವರೇ ಅವರೇ ಬಂದು ಹೇಳಿದ್ರೆ? ಯಾಕೆ ನೀನೇ ಬಂದು ಹೇಳ್ಬೇಕಾಗಿತ್ತೇನು? ಅಮ್ಮ ಅಮ್ಮ ಅಮ್ಮ. ಸರಿ, ಬೇಗ ಬೇಗ ಹೇಳು. ಇದೇ ತಮ್ಮ ಕೋಣೆ? ಅನುರೂಪರು ಅನುರೂಪರೆಂದು ನೀನು ಭಾವಿಸಿದೆ, ಮಧುಸೂದನ ಶರ್ಮರು ಅನುರೂಪರೆಂದು ನಾನು ಭಾವಿಸಿದೆ. ಬಂದ ನಂತರ ತಿಳಿಸಿದರಾಯಿತೆಂದು ಇಬ್ಬರು ಸುಮ್ಮನಿದ್ದೆವು. ಆದರೆ ಇಬ್ಬರು ಏಕಕಾಲದಲ್ಲೇ ನಮ್ಮ ಮನೆಗೆ ಬರುವರೆಂದು ಯಾರು ತಾನೇ ಭಾವಿಸಿದ್ದರು? ಆದದ್ದಾಯಿತು, ಈಗ ಮಾಡುವುದೇನು ಹೇಳಿ? ನಾವೇ ಸಮಸ್ಯೆಯಲ್ಲಿರುವಾಗ ಪರಸ್ಪರ ಸಂಧಿಸಿ ಅವರು ಸಮಸ್ಯೆಯಲ್ಲಿ ಬಿದ್ದರೆ? ಹೌದೌದು. ದೇವಯ್ಯ ಸ್ವಾಮಿ, ಇಬ್ಬರು ಅತಿಥಿಗಳಿಗೂ ವಿಶಿಷ್ಟ ವ್ಯವಸ್ಥೆಗಳು ಪ್ರತ್ಯೇಕವಾಗಿರಲಿ. ಊಟ ಉಪಚಾರ ಎಲ್ಲ ಅವರವರ ಬಿಡದಿಯಲ್ಲೇ ನಡೆಯಬೇಕು. ಆಗಲಿ ಸ್ವಾಮಿ, ಬನ್ನಿ. ಅಪ್ಪಾಜಿ, ಯಾತ್ರಾ ಸಮಯದಲ್ಲಿ ನನ್ನನ್ನು ಮಧುಮಾಲತಿಯನ್ನು ಕಾಪಾಡಿದ ಪರಾಕ್ರಮಿ ತ್ರಿವಿಕ್ರಮ ಸೇನರು ಇವರೇ. ಬಹಳ ಸಂತೋಷ, ಬಹಳ ಸಂತೋಷ. ಬನ್ನಿ ಬನ್ನಿ, ಇವರಿಗೆ ಬಿಡಾರವನ್ನು ಏರ್ಪಡಿಸಪ್ಪ. ಬನ್ನಿ. ಅಪ್ಪಾಜಿ, ನಾವು ಹುಡುಕುತ್ತಿದ್ದ ಯೋಗ್ಯವರ ತಾವೇ ಕನ್ಯಾರ್ಥಿಯಾಗಿ ಬಂದಿದ್ದಾರೆ. ಅದಕ್ಕೆ ನನ್ನ ಉತ್ತೇಜನವೂ ಇದೆ. ಅನ್ನಿ ದೇವಯ್ಯ. ಸ್ವಾಮಿ, ಆ ಮೂರನೇ ಕೋಣೆಯಲ್ಲಿ ಇವರಿಗೆ ಅನುಕೂಲ ಮಾಡಿಕೊಡಪ್ಪ. ಸರಿ ಸ್ವಾಮಿ. ಒಳ್ಳೆ ಗ್ರಹಚಾರ ಬತ್ತಲ್ಲಪ್ಪ. ಗ್ರಹಚಾರವಲ್ಲ, ನಮ್ಮ ಮನೆಯಲ್ಲಿ ಗುರುಭೈರವರ ಪಾದೂಳಿ ಬಿದ್ದ ಹೇಳಿಗೆ ಒಬ್ಬರಿಗಿಂತಲೂ ಒಬ್ರು ಘಟಾನುಘಟಿಗಳು ಮೂವರು ಬಂದಿದ್ದಾರೆ. ನಮ್ಮ ಮಧುಮಾಲತಿಯ ಪುಣ್ಯವೇ ಪುಣ್ಯ. ಮಧುಮಾಲತಿ, ಒಂದು ಸಂತೋಷದ ಸುದ್ದಿ. ಇದೇನಲ್ಲ ಸಂತೋಷದ ಸುದ್ದಿ ತಂದು ಹಾಗೆ ಪೆಚ್ಚಾಗಿ ನಿಂತ್ಬಿಟ್ಟೆ? ನೀವೆಲ್ಲ ಸಂತೋಷದಿಂದ ಒಪ್ಪಿರೋ ಅವರು ನನ್ನನ್ನು ಒಪ್ತಾರೋ ಇಲ್ವಂತೆ? ಅಂದರೆ ವಿಷಯವನ್ನು ಹೇಳುವುದಕ್ಕೆ ಮುಂಚೆ ಎಲ್ಲವೂ ನಮ್ಮ ಅಂತಶ್ಚಕ್ಷಸ್ತಿಗೆ ವೇದ್ಯವಾಗಿದೆ. ಆಹಾ, ಮಹಾತ್ಮ ಮಹಾತ್ಮ ಮಹಾತ್ಮ. ಅವರು ನಮ್ಮನ್ನು ಒಪ್ಪಬಹುದಷ್ಟೇ. ಆಹಾ, ಅದು ಮಾತ್ರ ಮಹಾತ್ಮನ ಅಂತಶ್ಚಕ್ಷಸ್ಸಿಗೆ ನಿಲುಕದ ವಿಷಯವೇನು? ಗಂಡಸರ ಮನೋಧರ್ಮ ಹೆಂಗಸಿಗೆ ಹೇಗೆ ತಿಳಿಯುತ್ತದೆ? ಮನೋಧರ್ಮವೇನು ಬಂತು ಮಣ್ಣು?
ಹೆಣ್ಣಿನ ಸೃಷ್ಟಿಯಾಗಿರುವುದೇ ಗಂಡಿನ ಗರ್ಭಭಂಗಕ್ಕೆ. ಅದರಲ್ಲೂ ನಿತಹ ರೂಪಸಿ ಅಂದ ಮೇಲೆ ಕೇಳಬೇಕೆ? ಹೋಗಣ್ಣ ಸಾಕು. ಜೋಪಾನ, ಇಲ್ಲಿ ಯಾರಿದ್ದಾರೆ? ಅಲ್ಲಿದ್ದಾರೆ, ಅತಿಥಿ ಗೃಹದ ಕೋಣೆಯಲ್ಲಿ. ಒಮ್ಮೆಗೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿ ಕಾರ್ಯ ಸಾಧಿಸಿಬಿಟ್ರೆ ನಿನ್ನಷ್ಟೇ ನಾನು ತಿಳಿಕೆಡಿಯಾಗಿಬಿಟ್ರೆ? ಅವಿವೇಕಿ, ಆ ಮಂತ್ರವೇತ್ತನಿಂದ ನಿನಗಾದ ಪರಾಭವ ಆಗಲೇ ಮರೆತು ಹೋಯ್ತೆ? ತಮ್ಮ ಮುಂದೆ ಅವನೆಂತಹ ಮಂತ್ರ ವ್ಯಕ್ತ ಬಿಡಿ ಆಚಾರ್ಯ. ನನಗೆ ಬೇಕಾದ ಅಪ್ರಕೃತ ಘರ್ಷಣೆಯಲ್ಲ, ಅನಾಯಾಸ ಕಾರ್ಯ ಸಾಧನೆ. ಅದಕ್ಕೆ ಬೇಕಾದ್ದು ಶಕ್ತಿಯಲ್ಲ, ಯುಕ್ತಿ. ಹೌದು, ಅವಳನ್ನು ಎಡೆಬಿಡದೆ ಹಿಂಬಾಲಿಸು, ಸಮಯ ನೋಡಿ ಕಾರ್ಯ ಸಾಧಿಸು. ಅಪ್ಪಣೆ ಆಚಾರ್ಯ. ಎಷ್ಟು ಬೆಚ್ಚಿ ಬಿದ್ನು? ಬೆಚ್ಚಿ ಬೀಳೋ ಅಂತ ಅಪರಾಧ ಯಾಕೆ ಮಾಡ್ಬೇಕು? ಸಾಕು ಹೋಗಿ ಆಚೆ. ಯಾರೇ ಅವರು? ಅವರೇ ಅವರು ಯಾರು? ಯಾರೇ ಯಾರು? ಏನು ಬಲ್ಲವರಾರು? ಯಾರು ಏನು ಬಲ್ಲವರಾರು? ಅವರೇ ಅವರು ಅವರು. ಯಾರು ಏನು ಬಲ್ಲವರಾರು? ಅವರು
ಮಧುಮಾಲತಿ ಓ ನೀವು ನಾನೇ ನೆನಪಿದೆಯೇ ಸುಖವನ್ನು ಮರೆಯಬಹುದು ಕಷ್ಟವನ್ನು ಮರೆಯಲಾಗಿದೆ ಕಷ್ಟವೋ ಸುಖವೋ ಋಣಾನುಬಂಧ ಒದಗಿದ ಮೇಲೆ ಅನುಸರಿಸಿಕೊಂಡು ಹೋಗಲೇಬೇಕಲ್ಲವೇ ಋಣಾನುಬಂಧ ನೀವು ಅದಕ್ಕಾಗಿ ಬಂದವರು ಅದಕ್ಕಾಗಿ ಬಂದವನು ನಾನು ಮಧುಸೂದನ ಓ ನೀವೇ ಯಾವಾಗ ಬಂದ್ರಿ ಕ್ಷೇಮವಷ್ಟೇ ಅಂದಿನಿಂದ ಈಗ ನಿನ್ನನ್ನು ನೋಡುವವರೆಗೂ ಇರಲಿಲ್ಲ ಈಗ ಕ್ಷೇಮ ನನ್ನಲ್ಲಿ ನಿಮಗದೆಷ್ಟು ಸ್ವಾತಂತ್ರ್ಯ ನಿಮ್ಮ ತಂದೆಯವರಿಂದ ಆಹ್ವಾನಿತರಾಗಿ ಬಂದಿರುವ ಕನ್ಯಾರ್ಥಿ ನಾನು ಅದಕ್ಕೆ ಮನ್ನಣೆ ಕೊಡುವ ಕನ್ಯೆ ನೀನು ಇದಕ್ಕಿಂತ ಇನ್ನೇನು ಬೇಕು ಅಷ್ಟಾದರೆ ಸಾಕೆ ಮಾಂಗಲ್ಯ ಕೊರಳಲ್ಲಿ ಬೀಳುವವರೆಗೂ ಕನ್ಯೆ ಕನ್ಯೆಯೇ ಅಲ್ಲೋಡಿ ಅವರು ಹೇಗೆ ನೋಡುತ್ತಿರುವರು ಈ ವಿಷಯದಲ್ಲಿ ನನಗೆ ಅವರು ಒಂದೇ ನೀವು ಒಂದೇ ಚೆನ್ನಾಗಿ ಹೇಳದೆ ಮಧುಮಾಲತಿ ವಾಮನ ನೀನು ಇಲ್ಲಿಗೆ ಬಂದೇನು ಬನ್ನಿ ಬನ್ನಿ ಬಹಳ ಸಂತೋಷ ಸದ್ಯ ಗಾಯದ ಗುರುತು ಕೂಡ ಉಳಿದಿಲ್ಲ ಮಧುಮಾರತಿ ನಿನ್ನ ಸ್ಪರ್ಶ ಸಂಜೀವಿನಿ ಸಮನಲ್ಲವೇ ನನ್ನ ನಿನ್ನ ವಿಶೇಷ ಬಾಂಧವ್ಯ ತ್ರಿವಿಕ್ರಮ ಮಧುಸೂದನರಿಬ್ಬರಿಗೂ ತಿಳಿಯದು ಪಾಪ ಪಾಪ ನನಗೆ ಅವರು ನಿಮ್ಮಷ್ಟೇ ಆಗ್ತಾರೆಂದು ನಿಮಗೆ ತಿಳಿಯದು ಮಧುಮಾರತಿ ಮಧುಮಾರತಿ ನಿಮ್ಮವರು ಪರಿಚಿತರೇನು ಪರಿಚಿತರೇ ಪ್ರಾಣ ಸ್ನೇಹಿತರು ಮೇಲಾಗಿ ಒಂದೇ ಗುರುವಿನ ಶಿಷ್ಯರು ಈಗ ಒಂದೇ ಕನ್ಯೆಗೆ ಸ್ಪರ್ಧಿಗಳು ದೇವರೆಲ್ಲರನ್ನೂ ಕಾಪಾಡಬೇಕು ನಾನು ಬರುತ್ತೇನೆ ಮಧುಮಾಲತಿ ಮಧುಮಾಲತಿ ಎಂದೇನು ಪ್ರಯೋಜನ ಮಧುಮಾಲತಿ ದಯಮಾಡಿ ಕ್ಷಮಿಸಿ ಆ ನನ್ನಿಂದ ಮಧುಮಾರತಿಯನ್ನು ದೂರ ಮಾಡಲು ದೈವಕ್ಕೂ ಸಾಧ್ಯವಿಲ್ಲ ಅದನ್ನು ಜಗತ್ತಿಗೆ ಸ್ಪಷ್ಟಪಡಿಸಿ ತೋರಿಸುತ್ತೇನೆ ನನ್ನ ಪ್ರಾಣವನ್ನು ತ್ಯಾಗ ಮಾಡಬಲ್ಲೆ ಮಧುಮಾಲತಿಯ ಪ್ರೇಮವನ್ನು ಮಾತ್ರ ತ್ಯಾಗ ಮಾಡಲಾರೆ ಮಧುಮಾಲತಿ ನನ್ನವಳು ಜನ್ಮ ಜನ್ಮಾಂತರಕ್ಕೂ ಅದನ್ನು ನೀವಿಬ್ಬರೇ ಏಕೆ ಯಾರೂ ತಪ್ಪಿಸಲಾರರು ಎಲ್ಲ ಕಂಟಕಗಳು ಪರಿಹಾರವಾಗಿ ದೇವಿಯ ಪರಿಪೂರ್ಣ ಅನುಗ್ರಹಕ್ಕೆ ನಿಮ್ಮ ಮಗಳು ಪಾತ್ರಳಾಗುವುದರಲ್ಲಿ ಸಂಶಯವೇ ಇಲ್ಲ ತಮ್ಮ ಆಶೀರ್ವಚನವೇ ನಮಗೆ ಆಶಾಕಿರಣ ಗುರುದೇವ ನನ್ನ ಕಂದನ ಯೋಗಕ್ಷೇಮವನ್ನು ಅಂದೇ ತಮಗೆ ಒಪ್ಪಿಸಿಬಿಟ್ಟೆವು ತಮ್ಮ ಅನುಗ್ರಹದಿಂದಲೇ ಅವಳ ಉದ್ಧಾರವಾಗಬೇಕು ನಿಮ್ಮಿಬ್ಬರ ಪರಿಪೂರ್ಣ ಭಕ್ತಿ ಶ್ರದ್ಧೆಗಳೇ ನಿಮ್ಮ ಮಗಳ ಭವಿಷ್ಯದ ನಿರಾತಂಕ ಮಾರ್ಗ ನಾಳೆ ಬೆಳಿಗ್ಗೆ ಆ ಮೂವರಿಗೂ ಸಮಾನ ಸತ್ವ ಪರೀಕ್ಷೆಯನ್ನು ಒಡ್ಡುತ್ತೇನೆ ಅದರಲ್ಲಿ ಜಯಶಾಲಿಯಾಗೋ ಭಾಗ್ಯವಿದ್ದವನೇ ಯೋಗ್ಯವರ ಇನ್ನಾದರೂ ನಿರ್ಯೋಚನೆಯಿಂದ ವಿಶ್ರಾಂತಿ ಹೊಂದಿ ಕೃತಾರ್ಥನಾದ ಗುರುದೇವ ಹೋಗಿ ಅಂಧಶ್ರದ್ಧೆ ಅವಿವೇಕಿಗಳು ನಾಳೆ ನಡೆಯುವುದು ಸತ್ವ ಪರೀಕ್ಷೆಯಲ್ಲ ಶತ್ರು ಪಕ್ಷದ ರಕ್ತ ತರ್ಪಣ Thank you.
ನನ್ನ ಕೈಯಲ್ಲೂ ಹೂವಿದೆ. ಪೂಜೆಗೆ ಇನ್ನೂ ಒಂದು ಹೂವು ಉಳಿದಿದೆ. ಘನಮೂರ್ತಿ, ಮಧುಮಾಲತಿಗೆ ತಕ್ಕ ವರನ್ಯಾರೆಂಬುದನ್ನು ಅಪ್ಪಣೆ ಕೊಡಿಸುವಿರಾ? ಸ್ಪರ್ಧೆಯಲ್ಲಿ ಮೂವರು ಉತ್ತೀರ್ಣರಾಗಿರುವುದರಿಂದ ಉಳಿದಿರುವುದು ಒಂದೇ ದಾರಿ. ಎರಡು, ಮೂವರಲ್ಲಿ ಯಾರಾದರಿಬ್ಬರು ತಮ್ಮ ಪ್ರೇಮವನ್ನು ತ್ಯಾಗ ಮಾಡುವುದು. ಇಂಥ ರಾಕ್ಷಸ ಪರೀಕ್ಷೆಯಾದ ಮೇಲೆ ಈ ಮಾತು. ನಾನು ಮಧುಮಾಲತಿಯನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ನಾನೇ ಮಧುಮಾಲತಿಗೆ ಅತ್ಯಂತ ಪ್ರೇಮ ಪಾತ್ರ. ನನಗಾಗಿ ಇವರಿಬ್ಬರು ತ್ಯಾಗ ಮಾಡಲಿ. ಅದು ಹೇಗೆ? ಪ್ರಾಣವನ್ನು ಬೇಕಾದರೂ ತ್ಯಾಗ ಮಾಡಬಹುದು, ಮಾನವನ್ನು ತ್ಯಾಗ ಮಾಡಬೇಕೆ? ಅದು ಸಾಧ್ಯವಿಲ್ಲ.
மதுபாரதி மதுபாரதி நின்னு ஏகாந்தத்தில் சந்தி பிரேம பிட்சை பேடுபெக்கிந்த நன்ன அபிலாஷை ಇಷ್ಟು ಸುಲಭವಾಗಿ ನೆರವೇರ್ತಲ್ಲ ಇದು ಕನಸಲ್ಲವಷ್ಟೇ ಕನಸಲ್ಲ ನನಸೆ ಆದರೆ ಆರ್ಯ ನನ್ನದು ಏನು ಜನ್ಮವೋ ನನ್ನ ಪ್ರೇಮ ನೀವು ಮೂವರಲ್ಲೂ ಸಮವಾಗಿ ಹಂಚಿ ಹೋಗಿದೆ ನಾನು ಯಾರ ಹೆಣ್ಣು ನಿರ್ಧರಿಸಲಾರೆ ನನ್ನನ್ನು ಬಿಟ್ಟು ಬಿಡಿ ಇಲ್ಲ ನಾನು ನಿನ್ನನ್ನು ಬಿಡುವುದಿಲ್ಲ ನನ್ನ ನಿನ್ನಲ್ಲಿ ಪರಸ್ಪರ ಪ್ರೇಮ ಇರುವುದಾಗಿ ನೀನೇ ಒಪ್ಪಿಕೊಂಡಿದ್ದೆ ನನ್ನನ್ನೇ ವಿವಾಹವಾಗುವನೆಂದು ಮಾತು ಕೊಡುವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಬಿಡಿ ಇದು ಉದ್ಯಾನ ಯಾರಾದರೂ ಬರಬಹುದು ನಿಮ್ಮ ಈ ಆಟದಿಂದ
ನನ್ನ ಕಳಂಕ ಬೇರ್ಪಟ್ಟರೆ ನಿಮಗೆ ಸಂತೋಷವೇ? ಎಲ್ಲರೂ ಇಲ್ಲಿಗೆ ಬಂದು ಸೇರಿ ಮಂಗಳ ವಾದ್ಯಗಳು ಮೊಳಗಲಿ. ಆಗಸಿಂದ ದೇವದೇವತೆಗಳು ಹೂವಿನ ಮಳೆಯನ್ನು ಕರೆದು ನಮ್ಮನ್ನು ಹರಸಲಿ. ನಮ್ಮಿಬ್ಬರ ವಿವಾಹ ಇಲ್ಲಿಯೇ ನಡೆದು ಹೋಗಲಿ. ಮಧುಮಾಲತಿ, 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 ಉನ್ಮಾದರಾಗಬಿ. ಕೇಳಿ, ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಇನ್ನೊಬ್ಬರು ಕಂಡ ಗಳಿಗೆಯಿಂದ ನಾನು ಮಧುಮಾಲತಿ ಅಲ್ಲ, ನಿಮ್ಮ ವೈರಿ. ನಂತರ ನನಗಿರುವುದು ಲಗ್ನ ಮಂಟಪವಲ್ಲ, ಅಗ್ನಿ ಪ್ರವೇಶ. ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ. ಅಯ್ಯೋ, ಈ ಕೈಗಳನ್ನು ಬಿಟ್ಟು ಬೇರೆ ಮತ್ತೇನಿದೆ ಮಧುಮಾಲತಿ? ಸರಿ, ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ಮುಂಚೆ ಒಂದು ಮಾತು. ನನ್ನ ಕೈಯಿಂದ ನಿನ್ನ ಕೈ ಬೇರ್ಪಡುವುದರೊಳಗಾಗಿ ನನಗೊಂದು ಸಮಾಧಾನವನ್ನು ಹೇಳಲೇಬೇಕು. ಇಲ್ಲ, ಖಂಡಿತ ನಾನು ಜೀವಿಸಿರಲಾರೆ. ಇದು ನಿನ್ನ ಕೈ ಬಿಟ್ಟೆ. ಪ್ರೇಮಕ್ಕೆ ಎಂದೆಂದಿಗೂ ದ್ರೋಹ ಬಗೆಯುವುದಿಲ್ಲ. ನನ್ನ ವಿಶಿಷ್ಟ ವಿದ್ಯಾ ಪ್ರವೀಣ್ಯತೆಯನ್ನು ತಲೆಕೆಳುಕು ಮಾಡುವ ಜಾತಕ. ಸಪ್ತಮದ ಮೇಲೆ ಮೂರು ಪ್ರಬಲ ಗ್ರಹಗಳ ಪ್ರಭಾವ, ಅದಕ್ಕೆ ಈ ಗೊಂದಲ. ಮಧುಮಾಲತಿ, 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 ಒಳ್ಳೆ ದೇವಜ್ಞರು ನೀವು. ನಿಮ್ ಜ್ಯೋತಿಶಾಸ್ತ್ರ ಪ್ರಾವಣತೆ ಇಷ್ಟೇನೆ. ಮಧುಮಾಲತಿಯ ಧ್ಯಾನದಲ್ಲೇ ಇದ್ದೀರೆಂದು ಕಾಣುತ್ತದೆ. ಮಧುಮಾಲತಿ ಏನಾದ್ರೂ ಹೇಳಿ ಕಳಿಸಿದ್ಲೆ? ಏನೆಂದು? ಕೈ ಬೆರಳೆಣಿಸಿ ಗ್ರಹಗತಿಗಳನ್ನು ಗುಣಿಸಿ ತಾವೇ ಹೇಳಬೇಕಾದ ವಿಷಯ. ಅಯ್ಯೋ, ನನಗಷ್ಟು ತಾಳ್ಮೆಯೂ ಇಲ್ಲ, ಮನೋಸ್ಥೈರ್ಯವೂ ಇಲ್ಲ. ದಯಮಾಡಿ ನನ್ನನ್ನು ಕಾಡಿಸ್ತೇ, ಬೇಗ ಹೇಳು. ಹೇಳುವುದಕ್ಕಿನ್ನೇನಿದೆ? ಮಧುಮಾಲತಿ ವಾಮನದತ್ತರಿಗೆ ಮನಸೋತು ಅವರನ್ನೇ ವರಿಸುವುದೆಂದು ತೀರ್ಮಾನಿಸಿಬಿಟ್ಟಿದ್ದಾಳೆ. ವಾಮನದತ್ತನಿಗೆ ಮಧುಮಾಲತಿ? ಅಯ್ಯೋ, ಏನ್ ಅನಾಹುತ ಮಾಡಿದಿ? ಹೋಗು, ಬೇಗ ನೀರು ತೆಗೆದುಕೊಂಡು ಬಾ. ಮಧುಮಾಲತಿ, ನನ್ನ ಜೀವನದ ಸಮಸ್ತ ಆಕಾಂಕ್ಷೆಗಳನ್ನು ಮಣ್ಣು ಪಾಲು ಮಾಡಿದೆಯಾ? ರಜನಿಕೆ, ರಜನಿಕೆ, ನೀನು ಹೇಳುವುದು ಸತ್ಯವೇ? ನಿಜವಾಗಿಯೂ ಮಧುಮಾಲತಿ ನನ್ನನ್ನು ನಿರಾಕರಿಸಿಬಿಟ್ಲೆ? ದುರ್ವಿಧಿ, ಪದದಲ್ಲೇ ನನ್ನ ನಿಪಾತ ಮಾಡಿದೆ. ಈ ವೇದನೆಯನ್ನು ಅನುಭವಿಸಲೆಂದೇ ನನ್ನನ್ನು ಪಾರು ಮಾಡಿದೆಯಾ? ರಜನಿಗೆ, ನಿನ್ನ ಈ ಅನುಕಂಪ ಮಧುಮಾಲತಿಯ ಹೃದಯದಲ್ಲಿ ಮೂಡಿದ್ರೆ? ಮಧುಮಾಲತಿ ಸಂಪೂರ್ಣವಾಗಿ ತಿರಸ್ಕರಿಸಿದ ಮೇಲಲ್ಲಿವೆ ಈ ಮಾತು. ವಾಮನದತ್ತನನ್ನು ವರಿಸಿದ ಮೇಲೆ ನನ್ನನ್ನು ನಿರಾಕರಿಸಿದಂತೆ ತಾನೆ? ವರಿಸಿದ ಮೇಲೆ, ಇನ್ನೂ ವರಿಸಿಲ್ಲವಲ್ಲ. ನನ್ನೊಡನೆ ವಿನೋದಕ್ಕಾಗಿ ಹೇಳಿದ್ದರೂ ಹೇಳಿರಬಹುದು. ನಿಮ್ಮ ಈ ವೇದನೆ ಪರಿಚಯವಾದ ಮೇಲೆ ಅವಳ ಭಾವನೆಯಲ್ಲಿ ಮಾರ್ಪಾಟಾಗಬಹುದಲ್ಲ. ಮತ್ತೆ ಆಶೆಯ ಅಂಕುರವನ್ನು ಹುಟ್ಟಿಸುತ್ತಿದ್ದೀಯೇ? ರಜನಿಕೆ,
ನನ್ನ ಮನೋವೇದನೆ ನಿನಗೆ ಅರ್ಥವಾಗಿದೆ. ಮಧುಮಾಲ್ತಿಯನ್ನು ವರಿಸಲಾಗದಿದ್ದರೆ ಮೃತ್ಯುದೇವತೆಯನ್ನು ವರಿಸಿ ವೇದನೆಯಿಂದ ಪಾರಾಗ್ತೇನೆ. ಓ, ನನ್ನ ಉಳಿವು ಅಳಿವುಗಳ ತೀರ್ಪಿನ ಸುದ್ದಿಯನ್ನು ಬೇಗ ನನ್ನ ಕಿವಿ ಮುಟ್ಟಿಸು. ಇದೇನಮ್ಮ ನೀನಿಲ್ಲಿ? ಮಧುಮಾಲತಿ ಬಂದಿರುವಳೆ? ಮತ್ತೆ ನೀನಿಲ್ಲಿ? ನಾನು ಮಾನವಚಂದ್ರರಿದ್ದಾರಲ್ಲ ಅವರ ಕೋಣೆಯಲ್ಲಿ. ಕೋಣೆಯಲ್ಲಿ? ಅವರ ಮಿತ್ರರೊಬ್ಬರು ಬಂದಿದ್ದರು, ಅವರನ್ನು ಕೋಣೆಯಲ್ಲಿ ಬಿಟ್ಟು ಬಂದೆ. ನಾನು ಮಾಧವಚಂದ್ರರನ್ನೇ ಹುಡುಕಿಕೊಂಡು ಬಂದೆ. ಅಯ್ಯೋ, ಅವ್ರ ಮನೆಯಲ್ಲಿ ಇಲ್ಲ. ಬಂದಿರುವ ಮಿತ್ರರು ಪರಮಾಪ್ತರು, ಅದಕ್ಕೆ ಅವ್ರನ್ನ ಅಲ್ಲಿಗೆ ಒಯ್ಯಬೇಕಾಯಿತು. ಒಯ್ಯಬೇಕಾತೆ, ಒಯ್ಯಬೇಕಾತೆ. ಹಾ, ಕಾಯುವ ಬೇಸರ ಹೋಗಲಾಡಿಸಲು ಮಾತನಾಡಿಸುತ್ತಾ ನಾನು ಅಲ್ಲಿಯೇ ಕುಳಿತುಕೊಳ್ತೇನೆ. ಮಾಧವಚಂದ್ರರಿಗೆ ಪರಮಾಪ್ತರಾದವರು ನನಗೂ ಪರಮಾಪ್ತರೇ ಅಲ್ಲವೇ? ಕಾಯುವುದು ಅವರಿಗೆ ಅಭ್ಯಾಸ. ಪಾಪ, ನಿಮಗೆ ಹೇಗೆ ತೊಂದರೆ? ತೊಂದರೆ ಏನು ಬಂತು? ಬೇರೆ ಕಾರಣಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಸ್ನೇಹಿತರೇ ಪ್ರತಿಸ್ಪರ್ಧಿಗಳಾಗಿರುವಾಗ ಹೊಸಬರ ಪರಿಚಯ ಸ್ವಾಗತವಾಗುತ್ತೆ. ಇನ್ನು ನಾನೇನ್ ಮಾಡ್ಲಿ, ನಿಮ್ ಇಷ್ಟ ಅವರಿಷ್ಟ. ನಮಸ್ಕಾರ. ನನ್ನ ಹೆಸರು ತ್ರಿವಿಕ್ರಮಸೇನ. ತಮ್ಮ ಹೆಸರು? ವೀರವಸಂತ, ಮಾಧವಚಂದ್ರನ ಪರಮಾಪ್ತ ಮಿತ್ರ. ಬಲ್ಲೆ, ನಾನು ಮಾಧವಚಂದ್ರ ಪರಮಾಪ್ತನೆ. ಅಂದ ಮೇಲೆ ನಾವಿಬ್ಬರೂ ಪರಮಾಪ್ತರೇ ಆದ ಹಾಗಾಯಿತು. ಈ ಅಪರೂಪ ಸ್ನೇಹ ಲಾಭದ ಆನಂದದ ಸಂಕೇತ ನಮಸ್ಕಾರವಲ್ಲ, ಪರಸ್ಪರ ಅನ್ಯೋನ್ಯ ಪ್ರೇಮದ ಆಲಿಂಗನ. ನಾನು ನಿಮ್ಮ ಪರಮಾಪ್ತನಲ್ಲ, ಪ್ರತಿಕಕ್ಷಿ. ಸದ್ದು ಏನದು? ಅಷ್ಟು ಅಸಭ್ಯತೆಯಿಂದ ಆರ್ಭಟಿಸಿ ನಗುತ್ತಿದ್ದೀರಿ. ಆಮೂಲಾಗ್ರವಾಗಿ ಪರಿಶೀಲಿಸಿ ನೋಡಿದರೆ ಈ ನಿಮ್ಮ ಪುರುಷಾಕಾರ ಸೃಷ್ಟಿಕರ್ತನ ಅಜಾಗರೂಕತೆಯ ಅವಾಂತರ. ಅಯ್ಯೋ ಪಾಪ, ಅವಾಂತರವಿಲ್ಲದೆ ಅತಿ ಜಾಗರೂಕತೆಯಿಂದ ನಿರ್ಮಿತವಾದ ದೈಹಿಕವಲ್ಲದ ಈ ದೀರ್ಘಾಕಾರ ಅದೇಕೋ ಮಧುಮಾಲತಿಯನ್ನು ಇನ್ನೂ ಕೈವಶಪಡಿಸಿಕೊಂಡಿಲ್ಲ. ಸಾಲ ದಿನಕ್ಕೆ ಈಗ ನಾನ್ ಬೇರೆ ಮೂರನೇ ಪ್ರತಿಸ್ಪರ್ಧಿಯಾಗಿ ಬಂದಿದ್ದೇನೆ. ಎಂಥ ಅಲ್ಪಮತಿಗಳು ನೀವು! ನೀವು ನನಗೆ ಪ್ರತಿಸ್ಪರ್ಧಿಯೇ? ಓಹೋ, ಕೇವಲ ಸ್ನಾಯುಬಲದಿಂದ ನಾಲ್ಕು ಏಟುಗಳನ್ನು ತಡೆದದ್ದೊಂದು ದೊಡ್ಡ ಪರಾಕ್ರಮವೋ? ಉಜ್ಜಯಿನಿಯ ಹಾದಿ ಬೀದಿಗಳಲ್ಲಿ ಮಲಗುವ ಸಹಸ್ರಾರು ದೊಂಬರನ್ನು ನೀವು ಕಂಡಿಲ್ಲವೆಂದು ತೋರುತ್ತದೆ. ಏನಂದಿರಿ? ನನ್ನ ಪರಾಕ್ರಮ ದೊಂಬರ ಕುಣಿತವೆ. ಲೋಹಮಾಲೆಯನ್ನು ಬಿಡಿಸಿಕೊಳ್ಳುವ ಪರಾಕ್ರಮವನ್ನು ಮಧುಮಾಲತಿಯ ಮುಂದೆ ಪ್ರದರ್ಶಿಸಿ ಮೆಚ್ಚಿಸಿ ಹೋಗಿ. ಅಯ್ಯಯ್ಯೋ, ಸ್ವಲ್ಪ ನಿಲ್ಲಿ. ದಯವಿಟ್ಟು ಇದರಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿ. ಮರ್ಯಾದೆಯಿಂದ ಹೋಗಿ ಊರು ಸೇರಿಕೊಳ್ಳುತ್ತೇನೆ. ಮಧುಮಾಲತಿ, ಮಧುಮಾಲತಿ, ಅಯ್ಯೋ
ಹೂಮಾಲೆಯಿಂದ ಶೃಂಗರಿಸಬೇಕಾದ ಕೊರಳಿಗೆ ಕಬ್ಬಿಣದ ಸಲಾಕೆಯನ್ನು ಹೇರಿದ ಪಶು. ಈ ದುಷ್ಟ ಕೈಗಳು ಸುಟ್ಟಾದರೂ ಹೋಗಲಿ. ಅಯ್ಯೋ, ಏನನ್ನು ಮಾಡುತ್ತೀರಿ? ತೆಗೆಯಿರಿ ನನ್ನ ಕೊರಳಾನೆ, ತೆಗೆಯಿರಿ. ಯಾರಿಗೆ ಸಲ್ಲಬೇಕಾದ್ದು? ನನ್ನ ಕೈಗಳಿಗಲ್ಲ. ಅಂದು ನನ್ನ ದೌಷ್ಟಿಕ್ಕೆ ಹೆದರಿ ಕೆನ್ನೆಗೆ ಹೊಡೆದ ಈ ಕೈಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟುಬಿಡು. ಬಿಟ್ಟು ಬಿಡುತ್ತೇನೆ. ನಿನ್ನ ಅಮೂಲ್ಯವಾದ ಪ್ರೇಮಕ್ಕೆ ನಾನು ಅರ್ಹನೆ? ಅಯ್ಯೋ ದೇವರೇ, ಎಂತಹ ಸಂದಿಗ್ಧ ಪ್ರಶ್ನೆ. ಹಾಗಾದರೆ ನಾನು ಅನರ್ಹನೆಂದು ಹೇಳುತ್ತಿದ್ದೆ. ಹಾಗೆ ನಾನೆಲ್ಲಿ ಹೇಳಿದೆ? ಹಾಗಾದರೆ ನಾನೇನನ್ನೂ ನಿರ್ಧರಿಸಲಾರೆ. ಇಲ್ಲ ಗಜಲಕ್ಷ್ಮಿ, ನಮ್ಮ ಸ್ವಾರ್ಥಕ್ಕಾಗಿ ಯಾರಿಬ್ಬರನ್ನು ತ್ಯಾಗ ಕೊಪ್ಪಿಸಲು ನನಗೆ ಸಾಧ್ಯವಿಲ್ಲ. ನಿಮಗೆ ಸಾಧ್ಯವಿಲ್ಲ, ಅವಳು ಒಪ್ಪೋದಿಲ್ಲ. ಇಲ್ಲಿ ಕೆಲವು ದಿನಗಳೆಲ್ಲ ಅವಳಿಗೆ ಮದುವೆ ಆಗದಿದ್ರೆ ಅವಳಿಗೆ ಮರಣವಿದೆ ಎಂದು ಅವಳಿಗೇನು ಗೊತ್ತು? ಸರಿ, ಇನ್ನು ಇದಕ್ಕಿರೋದು ಇನ್ನೊಂದೇ ದಾರಿ. ಅವಳು ಸಾಯೋದಕ್ಕಿಂತ ಮುಂಚೆ ನಾನೇ ಸತ್ತು ಹೋಗ್ತೀನಿ. ಅನಂತರ ನಾನು ಬದುಕಿರಬಲ್ಲನೆ. ನಮ್ಮ ವಂಶವೇ ನಿರ್ನಾಮವಾಗುವುದೆಂದಂತಾಯ್ತು. ಷೋಡಶಿ ಪ್ರಣಯ ನಾಕ ದುರ್ವೆ
ಶಶಿ ಷೋಡಶಿ ಷೋಡಶಿ ಪ್ರಣಯ ನಾಕ ದುರ್ವಶಿ ಅನಿಂದಿತೆ ಅಚುಂಬಿತೆ ಅನಿಂದಿತೆ ಅಚುಂಬಿತೆ ಅನವರತ ಪ್ರಾಣರತೆ ಪ್ರೇಯಸಿ ಪ್ರೇಯಸಿ ಮೂಡಿಬಾ ಷೋಡಶಿ 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 ಪ್ರೇಯಸಿ ಪ್ರೇಯಸಿ ಮೂಡಿಬಾ ಷೋಡಶಿ ಷೋಡಶಿ ಜಗದಂಬ ಜಗದಂಬ ಏಳು ಮಗಳೇ ಏನಾಯ್ತು ನಿಮ್ಮ ಸತ್ವ ಪರೀಕ್ಷೆಯನ್ನು ಎದುರಿಸುವ ಸತ್ವ ನನ್ನಲ್ಲಿಲ್ಲ ಮೂವರು ಪುರುಷರನ್ನು ಬರಮಾಡಿ ಮೂವರು ಸಮಾನ ಸಮರ್ಥರೆಂದು ದೃಢಪಡಿಸಿ ನನ್ನನ್ನು ಗೊಂದಲಕ್ಕೀಡು ಮಾಡಿರುವಿರಿ ಯಾರು ಯೋಗ್ಯರೆಂಬುದನ್ನು ನಿಷ್ಕರ್ಷಿಸುವ ಸಾಮರ್ಥ್ಯ ನನ್ನಲ್ಲಿಲ್ಲ ಪ್ರಜ್ಞಾಶಕ್ತಿಯೂ ಇಲ್ಲ ತಾವೇ ನನಗೆ ದಾರಿ ತೋರಿಸಿ ನನ್ನನ್ನು ಈ ವೇದನೆಯಿಂದ ಪಾರು ಮಾಡಬೇಕು ಜಗದಂಬ ಜಗದಂಬ ಷೋಡಶಿ ನಿಶ್ಚಿಂತೆಯಿಂದಿರು ದೇವಿ ಅನುಗ್ರಹ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಕೈ ಹಿಡಿ ಅದೋ ನಿನ್ನ ಇಷ್ಟಾರ್ಥ ಸಿದ್ಧ ಚೂಡಾಮಣಿ ತಾಯಿ ಅನುಗ್ರಹಿಸಿದ್ದಾಳೆ ಮಧ್ಯರಾತ್ರಿಯಲ್ಲಿ ಏಕಾಂತದಲ್ಲಿ ಕುಳಿತು ಯಾರಿಗೂ ತಿಳಿಯದಂತೆ ಈ ಮಣಿಯನ್ನು ಅಂಗೈಯಲ್ಲಿ ಹಿಡಿದು ತದೇಕ ಚಿತ್ರಳಾಗಿ ಒಂದು ಘಳಿಗೆ ಕಾಲ ದೃಷ್ಟಿಸಿ ಧ್ಯಾನಿಸು ನಿನ್ನ ಸಮಸ್ಯೆಯ ಪರಿಹಾರ ಮಾರ್ಗ ತಾನಾಗಿಯೇ ಗೋಚರಿಸುತ್ತದೆ ಆದರೆ ಅದುವರೆಗೂ ಈ ಮಣಿಯನ್ನು ಗುಪ್ತವಾಗಿ ಅಡಗಿಸಿಕೊಂಡಿರಬೇಕು ಇತರರಿಗೆ ಗೋಚರಿಸಿದರೆ ಮಣಿ ಅಂತರ್ಧಾನವಾಗಿ ಬಿಡುತ್ತದೆ ಎಚ್ಚರಿಕೆ ಜಗದಂಬ ಜಗದಂಬ ಆಸ್ತಿಕ ಶಿರೋಮಣಿಗಳೇ ಬನ್ನಿ ಬನ್ನಿ ನಮ್ಮ ಶಾಂತಿ ಮಂತ್ರ ನಿರ್ವಿಘ್ನವಾಗಿ ಪರಿಪೂರ್ಣವಾಯಿತು ನಾವಿನ್ನು ಹೊರಡುತ್ತೇವೆ ನಮ್ಮ ಸಮಸ್ಯೆ ನಿಶ್ಚಿಂತರಾಗಿರಿ ನಾಳೆ ಸೂರ್ಯೋದಯದ ವೇಳೆಗೆ ಪರಿಹಾರ ಮಾರ್ಗ ತಾನೇ ತಿಳಿಯುವುದು ಇನ್ನು ಯಾರೂ ಏನು ಹೇಳಬೇಕಾಗಿಲ್ಲ ನಾವು ಬಂದ ಕಾರ್ಯ ತೀರಿತು ಜಗದಂಬ 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 ಬರುವುದೇ ನಿನ್ನ ಅಂತಿಮ ನಿರ್ಧಾರ ನಿಮ್ಮಲ್ಲಿಗೆ ಬರುವುದೇ ನನ್ನ ಅಂತಿಮ ನಿರ್ಧಾರ ನೂಪುರವನ್ನು ಕಳಚು ಈ ಮನೆಯಿಂದ ಹೊರಬರುತ್ತಿರುವ ಕಣ್ಣುಗಳನ್ನು ಹಿಂಬಾಲಿಸು
ಪತಿ. ಅಪಹಾರವಾಗಿದ್ದಾಳೆ ಉಪಚಾರ ಮೊದಲು ನನ್ನ ಕಂದಮ್ಮನನ್ನು ಹುಡುಕಿ ಹೇಗಾದ್ರೂ ಮಾಡಿ ಅವಳನ್ನು ಉಳಿಸಿ. ನೀವು ನಿರ್ಭೀತರಾಗಿರಿ. ಮೂಲೋಕದಲ್ಲಿ ಎಲ್ಲಿ ಅಡಗಿಕೊಂಡಿದ್ದರೂ ಆ ದುರಾತ್ಮನ್ನು ಧ್ವಂಸ ಮಾಡಿ ಅವಳನ್ನು ಕರೆತರುತ್ತೇನೆ. ತ್ರಿವಿಕ್ರಮ, ಬಾ ಹೋಗೋಣ. ಮಧುಮಾಲತಿ ಇರುವ ಸ್ಥಳವನ್ನು ನಾನು ತೋರಿಸುತ್ತೇನೆ. ಆಹಾ, ಶಸ್ತ್ರಶಾಸ್ತ್ರಗಳ ಜೊತೆಯಲ್ಲಿ ಮಂತ್ರಶಕ್ತಿಯೂ ಬೇಕು. ನಾನು ಬರ್ತೇನೆ, ನಡೆಯಿರು ಹೋಗೋಣ. ಅದೋ ನೋಡಿ, ಆ ಬೆಟ್ಟದ ಗರ್ಭದಲ್ಲಿ ಒಂದು ಗುಹೆ ಇದೆ. ಅದಕ್ಕೆ ಮೂರು ಕಡೆಗಳಿಂದ ಪ್ರವೇಶವಿದೆ. ಆ ಗುಹೆಯಲ್ಲೇ ಮಧುಮಾಲತಿ ಇದ್ದಾಳೆ. ನಡೆಯಿರಿ ಹೋಗ. ವಾಮನ, ವಾಮನ, ಗೊತ್ತಾಯ್ತು, ಮೆಲ್ಲಿಗೇಳು. ಮೊದಲು ನನ್ನ ವಿಚಾರದಲ್ಲಿ ಮತ್ತೆ ಸೂದರನ್ನು ಕಾಪಾಡು. ಅವರು ಕುದುರೆ ಹುಚ್ಚೆದ್ದು ಬೈದ್ರು ಅಂತ ಒಂದು ಹೊಡೆದು. ಈ ಸ್ಥಳ ನಿಮಗೆ ಹಿಡಿಸಲಿಲ್ಲವೇ? ಸರಿ, ಎಲ್ಲಿಂದ ಹೊರಟು ಬಿಡೋಣ. ಕಾಪಾಡಿ, ಕಾಪಾಡಿ. ಮಧುಮಾಲತಿ, ಮಧುಮಾಲತಿ. ಸದ್ಯ ಸಿಕ್ಕಿದೆಯಲ್ಲ. ಯಾಕಪ್ಪ ಹೀಗೆ ಎಳೆಯುತ್ತಿದ್ದಿ? ತನ್ನ ಪ್ರೇಮಕ್ಕೆ ಅಡ್ಡಿಯಾಗಿ ಪ್ರೇಯಸಿಯೊಬ್ಬಳು ಬಂದಳಲ್ಲ ಎಂದು ಅಸೂಯೆ.
ಪ್ರೇಯಸಿ ಮಧುಮಾಲತಿ, ಈ ಮಾತು ನಿಜವೇ? ನಿಜವೋ ಸುಳ್ಳು? ಅಂಜಿ ಅಂಜಿ ದೂರದಿಂದಲೇ ಕೇಳುತ್ತಾ ನಿಂತರೆ. ಅಬ್ಬಾ, ನಿನ್ನ ಅಭಿಪ್ರಾಯ ತಿಳಿದು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು. ಆ ವಾಮನ ಮಧುಸೂದನರು ಎಲ್ಲೋ ತಪ್ಪಿಸಿಕೊಂಡಿದ್ದಾರೆ, ಹುಡುಕಿಕೊಂಡು ಬರೋಣ ಬಾ. ಎಂಥ ಅರಸಿಕರು ನೀವು! ಏಕಾಂತ ಸ್ಥಳ, ದೊರೆಯಲಾರದಂಥ ಅವಕಾಶ. ಈ ಸಮಯದಲ್ಲಿ ಕುದುರೆಯ ಕಾಟವೇ ಸಾಕಾಗಿದೆ, ಅವರನ್ನು ಬೇರೆ ಕರೆತರಬೇಕೆ? ಇದು ಮಧುಸೂದನದು. ಅವನು ಇಲ್ಲಿಗೆ ಬಂದಿರಬೇಕು. ಅವನು ನಿರ್ದೇಶಿಸಿ ಹೇಳಿದ ಸ್ಥಳವೂ ಇದೇ ಆಗಿರಬೇಕು. ಮಧುಸೂದನ, 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 ಮಧುಸೂದನ! ಯಾವ ಅಪಾಯಕ್ಕೆ ಗುರಿಯಾಗಿರುವನೋ ಏನೋ. ತಡೆ, ಬಿಡು ನನ್ನನ್ನು. ಆ ಬಡಪಾಯಿ ಏನಾಗಿರುವನೋ ಏನೋ. ತ್ರಿವಿಕ್ರಮ, ಇದು ಮಂತ್ರವಾದಿಗೆ ಮಾಯಾ ಗುಹಿ, ಪರಾಕ್ರಮದಿಂದ ಪ್ರಯೋಜನವಿಲ್ಲ. ಇದು ರಕ್ಷಾ ಮಾರ್ಗ. ಇದನ್ನು ನೀನು ಧರಿಸಿರುವಷ್ಟು ಕಾಲ ಯಾವ ಭೂತಿಚೇಷ್ಟೆಗಳು ನಿನ್ನನ್ನು ಬಾಧಿಸುವುದಿಲ್ಲ. ಆದರೆ ಆದರೆ ಇದರ ಮಹಿಮೆ ಎಂದು ಅಳಿಯುವುದು. ಅದಕ್ಕೆ ಕಾರಣ ಆದ ನಾನು ಅಳೆದಂತೆ. ವಾಮನ, ಅಶುಭ ನುಡಿಯಬೇಡ. ಶುಭಾಶುಭಗಳು ದೈವಾಧೀನ. ಇನ್ನು ವಿಳಂಬ ಮಾಡಬೇಡ. ಈ ದಾರಿಯಲ್ಲಿ ನೀನು ಹುಡುಕುತ್ತಾ ಹೋಗು, ಆ ದಾರಿಯಲ್ಲಿ ನಾನು ಹುಡುಕುತ್ತಾ ಹೋಗು. ಆ
ಮಧುಮಾಲತಿ, ಮಧುಮಾಲತಿ ಏಕೆ ಹೀಗಿದ್ದೀಯ? ಏನಾಗಿದೆ ನಿಮಗೆ? ಮಧುಮಾಲತಿ, 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 ನಾನು ಮಧುಸೂದನ. ಮಧುಮಾಲತಿ, ಮಧುಮಾಲತಿ, ನೀನು ನೀಚ. ನಿನಗೆ ನನ್ನ ಆಜ್ಞೆಯೇ ವೇದವಾಕ್ಯ. ನಿನ್ನಲ್ಲಿ ಮದ್ದಾನೆ ಬಲ ತುಂಬಿದೆ. ವಾಮನ ತ್ರಿವಿಕ್ರಮರು ನಿನ್ನ ಪ್ರತಿಸ್ಪರ್ಧಿಗಳು, ಶತ್ರುಗಳು. ಅವರ ನಿಪಾತವಾಗಲೇಬೇಕು. ಹೋಗಿ ಅವರನ್ನು ಕೂಡಲೇ ಕೊಲೆ ಮಾಡು. ಸಿಕ್ಕಿದ ಕೂಡಲೇ ಅವರನ್ನು ಕೊಲೆ ಮಾಡು. ಆಚಾರ್ಯ, ಆಚಾರ್ಯ, ವಾಮನ ಮಹಾಮಂತ್ರವೆತ್ತ. ವಾಮನ, ನನಗಿರುವ ಒಂದೇ ಒಂದು ಕಂಟಕ, ಅವನ ನಿಪಾತಕ್ಕಾಗಿ ಇವನ ನಿರ್ಮಾಣ. ಅವನು ಸತ್ತ ನಂತರ ಇನ್ನೊಬ್ಬನ ನಾಶ ಕ್ಷಣ ಮಾತ್ರ. Thank you.
ಅದು ಮಧು ಮಂತ್ರ ಬಂಧಿತನಾಗಿದ್ದಾನೆ. ನಿರ್ಮೂಲ ಮಾಡುತ್ತಿರದೆ ಇವನಿಗೆ ವಿಮೋಚನೆ ಇಲ್ಲ. ಸದ್ಯಕ್ಕೆ ಅವನು ಇಲ್ಲಿಯೇ ಇಲ್ಲ. ಪ್ರಚಂಡ ಆಚಾರ್ಯ, ಮಧುಮಾಲತಿಯನ್ನು ಬಲಿಗೆ ಸಿದ್ಧ ಮಾಡಿ ಕರೆದುಕೊಂಡು ಬಾ. ಆಜ್ಞೆ ಆಚಾರ್ಯ. ಮಧುಮಾಲತಿ, ಮಧುಮಾಲತಿ, ಓಹೋ, ಈ ಮಾಯಾ ಜಾಲವೆಲ್ಲ ನಿನ್ನದೇನು? ನಿನ್ನ ಅವರತಿಗಾಗಿ ನೀನೇ ವಶಪಡಿಸಿಕೊಂಡಿರುವ ಕ್ಷುದ್ರ ಶಕ್ತಿಗಳು ಹೇಗೆ ಹಾತೊರೆಯುತ್ತಿವೆ ನೋಡು. ಕಾಪಾಲಿಕ, ಸಾತ್ವಿಕನ ಸಹನೆಯ ಸಾಗರದಲ್ಲಿ ಕ್ಷಮೆಯ ಕೊರತೆಯಿಲ್ಲ, ಇನ್ನೂ ಕಾಲ ಮಿಚ್ಚಿಲ್ಲ. ದೌರ್ಜನ್ಯ ದುಷ್ಟಾಚಾರಗಳನ್ನು ಪೈಶಾಚಿಕ ಪರಾಕ್ರಮ ತಪೋಬರದ ತೇಜಸ್ಸಿಗೆ ಮಣಿಯಲೇಕೆ? ಎಲ್ಲಿ ನಿನ್ನ ಕ್ಷುದ್ರ ದೇವತೆಗಳ ಆವಾಹನಾ ಮಂತ್ರವನ್ನು ಈಗ ಉಚ್ಚರಿಸಿ ನೋಡೋಣ. ಲೋಕ ಕಲ್ಯಾಣಕ್ಕಾಗಿ ನೀನು ಆ ಮಂತ್ರಗಳನ್ನು ಎಂದೆಂದಿಗೂ ಉಚ್ಚರಿಸಲಾರದಂತೆ ಮಾಡದೆ ರೀತಿಯಿಲ್ಲ. ಓಂ ಶರ್ವಾಣಿ, ಓಂ ದಿವ್ಯ ಸ್ವರೂಪಿಣಿ, ಓಂ ಜಗನ್ಮಾಯ, ಓಂ ಜಗನ್ಮಾತಾ.
ಮಾಡಿದವ ನಿನ್ನ ಉತ್ತಾರ ಪೂರೈಸಿತು ಈ ದೌರ್ಬಲ್ಯ ತಾತ್ಕಾಲಿಕ ಮದುಮಾಲತಿಯ ಬಲಿ ಪೂರೈಸಿದ ಕೂಡಲೇ ಹೋದ ಶಕ್ತಿಗಳೆಲ್ಲ ಮತ್ತೆ ಹಿಂತಿರುಗುತ್ತವೆ ಬಲಿಯನ್ನು ಪೂರೈಸು Thank you.
ಕಂಟಕಗಳೆಲ್ಲವೂ ಸಂಪೂರ್ಣವಾಗಿ ನಾಶವಾಯಿತು. ನನಗೆ ಅವತಾರ ಪೂರೈಸಿತು. ಪ್ರತೀಕಾರದ ದಾಹದಲ್ಲಿ ಸಾಯುತ್ತಿದೆ. ಅದನ್ನು ಪೂರೈಸುವ ಹೊಣೆ ನಿನ್ನದು. ಸಮಯ ಸಾಧಿಸಿ ಆ ಮೂರನ್ನು ನಿರ್ಮೂಲ ಮಾಡು. ವಿಳಂಬ ಮಾಡಬೇಡ. ನಿರ್ಮಿತವಾದ ವಿಷ್ಣುವು ನುಚ್ಚು ನೂರಾಗಿ ಬಿಡುತ್ತದೆ. ನಡಿ ಉಳಿಸಿ ಕರೆತರಲು ಹೋಗಿರುವ ಮೂವರು ಸಾಧಾರಣರೇನಲ್ಲ. ಆದರೆ ಇಂದೇ ಪರೀಕ್ಷೆ ದಿನ. ಇಂದಿಗೆ ಸರಿಯಾಗಿ ಮಧುಮಾಲತಿಗೆ 16 ವರ್ಷಗಳು ತುಂಬುತ್ತದೆ. ಅವಳು ಬದುಕಿಲ್ಲ, ಖಂಡಿತ ಅವಳು ಬದುಕಿಲ್ಲ. ನನಗೂ ಈ ಜೀವ ಬೇಕಿಲ್ಲ. ಕೊಡಿ ಲಕ್ಷ್ಮಿ, ನನ್ನ ಪಾಲಿಗೆ ಕೊಡಿ. ಅಮ್ಮ, ಅಮ್ಮ, ಮಧುಮಾಲತಿ, ಅಮ್ಮ, ಅಮ್ಮ, ಇನ್ನೊಂದು ಕಣಿಗೆ ತಡವಾಗಿದ್ದರೆ ನಾನಂತೂ ಬದುಕಿರುತ್ತಿರಲಿಲ್ಲ. ಅಮ್ಮ, ಸರಿ, ಇಂದಿನ ಗೋಧೂಳಿ ಲಗ್ನದಲ್ಲೇ ನಿನ್ನ ಮದುವೆ ನೆರವೇರಿ ಹೋಗಬೇಕು. ಮೊದಲು ಹೇಳು, ಈ ಮೂವರಲ್ಲಿ ನಿನ್ನನ್ನು ವಿಪತ್ತಿನಿಂದ ಕಾಪಾಡಿದವರು ಯಾರು? ದೇವರೇ, ಯಾರೆಂದು ಹೇಳಲಿ? ಆ ಕಾಲ ಭೈರವನನ್ನು ಕೊಂದ ತ್ರಿವಿಕ್ರಮಸೇನರೆಂದು ಹೇಳಲಿ. ಅದಕ್ಕೂ ಮೊದಲೇ ಅವನು ಹಲ್ಲು ಕಿತ್ತು ಮಂತ್ರಶಕ್ತಿಯನ್ನು ನಾಶ ಮಾಡಿದ ವಾಮನ ದತ್ತರೆಂದು ಹೇಳಲಿ. ಇವರಿಬ್ಬರನ್ನು ತನ್ನ ಮೇಧಾಶಕ್ತಿಯಿಂದ ಆ ಸ್ಥಳಕ್ಕೆ ಕರೆತಂದ ಮಧುಸೂದನ ಶರ್ಮರೆಂದು ಹೇಳಲಿ. ಅಮ್ಮ, ನಾನು ತೀರ್ಮಾನಿಸಲೇಬೇಕು. ಈ ದಿನ ನಿನಗೆ ಮದುವೆ ಶಾಸ್ತ್ರವಾಗದೆ ಹೋದರೆ ನಿನಗಾದಿರೋ ವಿಪತ್ತು ನಿನಗೇ ಗೊತ್ತಿಲ್ಲ.
ಅದನ್ನು ಕೇಳಿದ ಮರುಕ್ಷಣವೇ ನೀನೇ ವರನನ್ನು ನಿರ್ಧರಿಸುತ್ತೀಯ. ಹೇಳಲೇ ಬೇಡಮ್ಮ, ನನಗೆ ಗೊತ್ತಿದೆ. ಅಮ್ಮ, ಒಂದು ಸಾಧಾರಣ ಹೆಣ್ಣು ಜೀವಕ್ಕಾಗಿ ಇಬ್ಬರು ಮಹಾ ವ್ಯಕ್ತಿಗಳ ಬಲಿ. ಬೇಡಮ್ಮ ಬೇಡ, ಈ ಮೂವರ ಸೋಚೋ ನನಗೆ ಮುಖ್ಯ. ನನಗೆ ಮದುವೆ ಇಲ್ಲಮ್ಮ, ಮದುವೆ ಇಲ್ಲ. ಮನಸ್ಸು ಕಲ್ ಮಾಡಬಹುದು. ಮಗಳ ಸಂಸಾರಕ್ಕೆ ಅಣಿ ಮಾಡುವ ಕ್ರಾಂತಿಯನ್ನು ಬಿಟ್ಟು ಸಂಸ್ಕಾರಕ್ಕೆ ಅಣಿ ಮಾಡಿಕೊಳ್ಳಿ. ಮಧುಮಾಲತಿ, ಅದರ ವಿಷವನ್ನು ಅದೇ ಹೀರುವಂತೆ ಮಾಡೋಣ. ಅದು ಹಾವಲ್ಲ ವಾಮನ, ಸರ್ಪ ವಿಷವನ್ನು ಹೊತ್ತು ತಂದ ಮಾಯಾವಿ ಪ್ರಚಂಡ ಪಾಪಿ ತಲೆಯೊಡೆದು ಸತ್ತ. ಅಯ್ಯೋವರೆಗೂ ಮಧುಮಾರತಿಗೆ ಪ್ರಚಂಡನೇ ಮೃತ್ಯುವಾದನೆ. ಅಯ್ಯೋ ಮಧುಮಾರತಿ, ಕೇಶವಚಂದ್ರೆ, ಮಧುಮಾರತಿಗೂ ನನಗೂ ವಿಶೇಷ ಹೃದಯ ಬಾಂಧವ್ಯವಿತ್ತು. ಅದರಿಂದಲೇ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಉಳಿಸಿದ್ದಾಳೆ. ಅವಳ ಕಳೆಯ ಭ್ರಮವನ್ನು ದಯವಿಟ್ಟು ನನಗೆ ವಹಿಸಿಕೊ. ನನ್ನ ಕೈಯಾರೆ ಅವಳ ಸಂಸ್ಕಾರವನ್ನು ನೆರವೇರಿಸಿ ನನ್ನ ಪ್ರೇಮದ ಋಣವನ್ನು ತೀರಿಸಿಕೊಳ್ಳುತ್ತೇನೆ. ಮಹಾನುಭಾವರುಗಳೇ, ನಾವಿರುವ ಈ ರುದ್ರ ಸಂಕಟದಲ್ಲಿ ಅನ್ಯಾಯವಾಗಿ ನನ್ನ ಕೋಪವನ್ನು ಕೆರಳಿಸಬೇಡಿ. ಇನ್ನಾದರೂ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಮೂವರು ಅನಾಥ ಕಳೆಯ ಬರದಂತೆ ಇಲ್ಲಿ ತಂದು ಸಂಸ್ಕಾರ ಮಾಡಿದೀಯ. ಮಧುಮಾರತಿ ನನಗೋಸ್ಕರವಾಗಿ ಸತ್ತಳು. ನಾನು ಸಂಸ್ಕಾರ ಮಾಡಿ ಅವಳ ಪ್ರೇಮವನ್ನು ಸಾರ್ಥಕಗೊಳಿಸಿ. ಮಧುಮಾರತಿ, ಮಧುಮಾರತಿ, ನನ್ನ ಪ್ರೇಮ ಕಲಿತ ವಿದ್ಯೆ ಎರಡೂ ವ್ಯರ್ಥವಾಯಿತೇ. ನಿನ್ನ ಇಡೀ ಕೋಮಲ ದೇಹದಲ್ಲಿ ನನ್ನ ಪಾಲಿಗೆ ಬಿಟ್ಟು ಹೋದಂತೂ ಇಷ್ಟೇನೆ.
ಹೇಳುತ್ತೇನೆ ವಿಕ್ರಮ, ಭ್ರಾಂತಿಯನ್ನು ಬಿಡು. ಇನ್ನೆಲ್ಲಿಗೆ ಮಧುಪಾಲಕಿ? ಇಲ್ಲಿ ಈ ಹಿಡಿ ಬೂದಿಯಲ್ಲಿ, ಈ ಬೂದಿಯ ಒಂದೊಂದು ಕಣದಲ್ಲಿ. ಮಧುಮಾಲತಿ, ಮಧುಮಾಲತಿ! ಇಲ್ಲ ಇಲ್ಲ, ಅವಳು ಸತ್ತಿರಲೇ ಕೂಡುದು. ಹುಚ್ಚು ಮಧುಸೂದನ, ನಿನಗೆ ಹುಚ್ಚು. ನನಗೆ ಹುಚ್ಚು. ಹಾಗಾದ್ರೆ ಗುರು ಚಾಂಡಿಲಿಯರಿಗೂ ಹುಚ್ಚಿರಬೇಕು. ಅವರು ಹೇಳಿಕೊಟ್ಟ ಜ್ಯೋತಿಷ್ಯ ಶಾಸ್ತ್ರ ತಪ್ಪಾಗಿರಬೇಕು. ಇಲ್ಲ ಇಲ್ಲ ವಾಮನ, ಮಧುಮಾಲತಿ ಸತ್ತಿಲ್ಲ. ವಾಮನ ತ್ರಿವಿಕ್ರಮ, ನಾನು ದೇಶಾಟನಿಗೆ ಹೋಗ್ತೇನೆ, ಜ್ಞಾನಿಗಳನ್ನು ಸಂಧಿಸಿ ವಾದ ಮಾಡ್ತೇನೆ. ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಾಗಬೇಕು, ಇಲ್ಲ ಮಧುಮಾಲತಿ ಬದುಕಿ ಬರಬೇಕು. ಮಧುಮಾಲತಿ ಬದುಕಿ ಬರಬೇಕು. ಹೇಳು ತ್ರಿವಿಕ್ರಮ ಹೇಳು. ನೀನು ತಕ್ಷಶಿರಿಗೆ ಹೋಗು, ನಾನು ಈ ಅಸ್ತಿ ಸಂಚಯನಕ್ಕಾಗಿ ಪ್ರಯಾಣಕ್ಕೆ ಹೋಗುತ್ತೇನೆ. ಹೌದು ಹೌದು, ಎಲ್ಲರೂ ಹೊರಟು ಹೋಗಿ, ಎಲ್ಲರೂ ಹೊರಟು ಹೋಗಿ. ನಾನಾಯಿತು, ನನ್ನ ಮಧುಮಾಲತಿ ಆಯಿತು. ಅಯ್ಯೋ, ಮಧುಮಾಲತಿ ನೀ ಆಹುತಿ ಆಹುತಿ, ಪ್ರೇಮ ಹೋಮದ ಪೂರ್ಣಾಹುತಿ. ಪ್ರಿಯತಮೇ ಮಧುಮಯಿ ಮಧುಮಾಲತಿ ನೀ ಆಹುತಿ ಆಹುತಿ, ಪ್ರೇಮ ಹೋಮದ ಪೂರ್ಣಾಹುತಿ. ಸೋಲಿನಲ್ಲಿ ಗೆಲುವ ಸವಿ ಕಂಡೇ ದಸವಂತಿ, ಕಾಣದ ಕೈ ಆಟದಲ್ಲಿ ನೀನೇ ಜಯವಂತಿ. ನೀಗಿಸಿದೆ ಜನ್ಮ ಋಣ ನೀಡುತ್ತ ಬಲಿದಾನ, ಮೀಸಲಿದೆ ನನಗಾಗಿ ವಿರಹದ ವಿಷಪಾನ. ಪ್ರಿಯತಮೇ ಮಧುಮಯಿ ಮಧುಮಾಲತಿ ನೀ ಆಹುತಿ ಆಹುತಿ, ಪ್ರೇಮ ಹೋಮದ ಪೂರ್ಣಾಹುತಿ. ಒಲವಿಗೆ ಬಲಿಯಾಗಿ ನಿನ್ನನು ನಾ ಕಾಣುವೆನು ಬೂದಿಯ ಕಣದಲ್ಲೇ. ನನ್ನ ಉಸಿರ ಕೊನೆವರೆಗೆ ನಿನ್ನನು ಬಿಡೆನಲ್ಲೇ. ಪ್ರಿಯ
ಇನ್ನು ನನ್ನ ಪ್ರಾಣ ಇಲ್ಲಿಯೇ ಹೋಗಬೇಕು, ನನ್ನ ಸಂಸ್ಕಾರವೂ ಇಲ್ಲಿ ಆಗಬೇಕು. ನಿನ್ನ ಬೂದಿಯೊಡನೆ ನನ್ನ ಬೂದಿ ಸೇರಿ ಹೋಗಬೇಕು. ಮಹಾಮಹಿಮಾ, ನನ್ನನ್ನು ಮಧುಸೂದನ ಶರ್ಮನ್ ಎನ್ನುತ್ತಾರೆ, ಆಂಗಿರಸ ಗೋತ್ರೋದ್ಭವ. ಏಳು ವತ್ಸ, ನಮ್ಮಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ, ನಾನು ಪ್ರಾಣದಂತೆ ಪ್ರೀತಿಸುತ್ತಿದ್ದ ಹೆಣ್ಣೋರ್ವಳು ಮರಣ ಹೊಂದಿದ್ದಾಳೆ. ಅವಳನ್ನು ಬದುಕಿಸಬಲ್ಲ ಶಕ್ತಿಯು ತಮ್ಮಲ್ಲಿರುವುದೆಂದು ತಿಳಿದು ಬಂದಿತು. ಆ ಸಂಜೀವಿನಿ ಮಂತ್ರೋಪದೇಶಕ್ಕಾಗಿ ತಮ್ಮಲ್ಲಿಗೆ ಬಂದಿದ್ದೇನೆ, ಅನುಗ್ರಹಿಸಬೇಕು. ಸಾಯುವವರೆಲ್ಲ ಯಾರಾದರೊಬ್ಬರಿಗೆ ಪ್ರಾಣಪ್ರಿಯರಾಗದೇ ಇರುತ್ತಾರೆ, ಅದಕ್ಕಾಗಿ ಮರಣವನ್ನೇ ತಪ್ಪಿಸಿಬಿಡಲು ಸಾಧ್ಯವೇ? ಆಯುಸ್ಸ ಮುಗಿದ ಮರಣವನ್ನು ಎಲ್ಲರೂ ಗೌರವಿಸಲೇಬೇಕು. ಆದರೆ ನನ್ನ ಮಧುಮಾಲತಿಯದು ಅಕಾಲ ಮರಣ, ಕೃತಕ ಮರಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಚಾಂಡಿಲ್ಯ ಮುನಿಗಳ ಶಿಷ್ಯ. ಜ್ಯೋತಿಷ್ಯ ಸೂತ್ರದ ಪ್ರಕಾರ ಅವಳಿಗೆ ಈಗ ಸಾವಿಲ್ಲ. ನಿನ್ನ ವಾದವೇನೋ ತರ್ಕಬದ್ಧವೇ, ಆದರೂ ಸಂಜೀವಿನಿ ಉಪದೇಶಕ್ಕೆ ಅಗತ್ಯವಾದಷ್ಟು ಮನೋಸ್ಥೈರ್ಯ ನಿನ್ನಲ್ಲಿದೆಯೇ? ಸತ್ಯವಾಗಿಯೂ ಇದೆ. ಹೇಗೆ ನಂಬುವುದು? ಅಂತಃಸತ್ವವಿಲ್ಲದೆ ಉಪದೇಶ ಪಡೆದರೆ ಅದರಿಂದ ನಿನಗೇ ಹಾನಿ ಇದೆ. ಮಗು, ಸಂಜೀವಿನಿ ಆಸೆಯನ್ನು ಬಿಟ್ಟು ಬಿಡು. ಇಲ್ಲವೆನಿಸಿಕೊಂಡು ಹಿಂತಿರುಗಲು ನಾನು ಬರಲಿಲ್ಲ. ಮನೋಸ್ಥೈರ್ಯದ ಬಗೆಗೆ ತಾವು ಯಾವ ಘೋರ ಪರೀಕ್ಷೆಯನ್ನು ಸೂಚಿಸಿದರೂ ಸಿದ್ಧವಾಗಿದ್ದೇನೆ. ನಾವು ತಾಪಸಿಗಳು, ಕ್ರೂರವಾದ ಪರೀಕ್ಷೆಗಳನ್ನು ಸೂಚಿಸುವ ಹೃದಯ ನಮಗಿಲ್ಲ. ಹಾಗಾದರೆ ನನ್ನ ಮನೋಸ್ಥೈರ್ಯವನ್ನು ನಾನೇ ನಿರೂಪಿಸುತ್ತೇನೆ, ನಾನೇ ತೋರಿಸಿಕೊಡುತ್ತೇನೆ. ಎಂಥ ಸಾಹಸ, ಎಂತಹ ಧೀರ ಸಂಕಲ್ಪ! ನಮ್ಮ ಯಾಗಕ್ಕೆ ಮುಂಚೆ ಫಲ ಸಿಕ್ಕಿತು. ನಿಜ, ನಮ್ಮ ಯಜ್ಞದ ಅಭೀಷ್ಟ ಕೈಗೂಡಿತು. ಸಂಜೀವಿನಿ ಮಂತ್ರೋಪದೇಶಕ್ಕೆ ತಕ್ಕ ಶಿಷ್ಯ ದೊರೆತಂತಾಯಿತು. ಪರೀಕ್ಷೆಯಲ್ಲಿ ನೀನು ಜಯಿಸಿಲ್ಲನಾದೆ, ಪರಮ ಸಂತೋಷದಿಂದ ನಿನಗೆ ನಾವು ಸಂಜೀವಿನಿಯನ್ನು ಉಪದೇಶಿಸುತ್ತೇವೆ. ಧನ್ಯಸ್ಮಿ, ಧನ್ಯಸ್ಮಿ. ಬಿಡು, ಬೇಡ ಬಾಮನ, ಬೇಡ. ನಾನು ಇದನ್ನು ಬಿಡುವುದಿಲ್ಲ ಬಾಮನ. ತ್ರಿವಿಕ್ರಮ, ಈ ಬೂದಿಯನ್ನು ನದಿಯಲ್ಲಿ ಕರಡಬೇಕು, ನಂತರವೇ ಈ ನಿನ್ನ ಭ್ರಾಂತಿ ಬಿಟ್ಟು ಹೋಗಬೇಕು. ಬಿಡು ವಾಮನ, ವಾಮನ, ನಾಳೆ ಸಾಯುವ ನನ್ನನ್ನು ಹಿಂದೆ ಸಾಯಿಸಬೇಡ ವಾಮನ. ಈ ಬೂದಿ ಏನು ಮಧುಮಾಲತಿ, ಮಕ್ಕಳಂತೆ ಹಠ ಮಾಡಬೇಡ. ಬಿಡು. ಇಲ್ಲ ವಾಮನ, ನಾನಿದನ್ನು ಬಿಡುವುದಿಲ್ಲ. ಖಂಡಿತವಾಗಿಯೂ ಬಿಡುತ್ತೇನೆ ವಾಮನ. ನೀನು ಬಿಡಲೇಬೇಕು ಮಧುಮಾಲತಿ. ವಾಮನ, ವಾಮನ, ತ್ರಿವಿಕ್ರಮ, ಮಧುಮಾಲತಿ ಬದುಕುತ್ತಾಳೆ. ಏನಂದೆ ಮಧುಸೂದನ, ಪುನಃ ನಾನು ಅವಳನ್ನು ಕಾಣಬಹುದೇ? ಖಂಡಿತವಾಗಿ. ನಾನು ಸಂಜೀವಿನಿ ಮಂತ್ರ ಸಿದ್ಧಿಯನ್ನು ಪಡೆದು ಬಂದಿದ್ದೇನೆ. ಏನು, ನಿನಗೆ ಸಂಜೀವಿನಿ ಮಂತ್ರ ಸಿದ್ಧಿಸಿದೆಯೇ? ನೋಡು, ಆಗೋದನ್ನು ನೋಡುತ್ತಿರು. ತ್ರಿವಿಕ್ರಮ, ಅವಳ ಭಸ್ಮಾವಶೇಷವನ್ನು ಕೊಡು.
ಮಧುಮಾಲತಿ. 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 ನಾನೇ ಇಲ್ಲಿದ್ದೇನೆ, ನೀವುಗಳೆಲ್ಲ ಯಾರು? ನಾವು ತಿಳಿದಿಲ್ವೇ? ಓ, ನೀವುಗಳೇ? ಏಕೆ ಎಲ್ಲರೂ ಇಷ್ಟು ಬಡವಾಗಿ ಹೋಗಿದ್ದೀರಿ? ನಾನೇನು ವರ್ಷಾಂತರ ಕಾಲ ನಿದ್ರೆಯಲ್ಲಿದ್ದೇನೆ. ನಿದ್ರೆಯಲ್ಲ ಮಧುಮಾಲತಿ, ಅಂದು ಹಾವು ಕಡಿದು ನೀನು ಮರಣ ಹೊಂದಿದ್ದೆ. ಇಂದು ನಾನು ಮಂತ್ರಶಕ್ತಿಯಿಂದ ನಿನ್ನನ್ನು ಬದುಕಿಸಿದೆ. ನೀನು ಸಂಜೀವಿನಿ ಶಕ್ತಿಯನ್ನು ಪಡೆದು ಬರುವವರೆಗೂ ನಾನಿವಳ ಭಸ್ಮಾವಶೇಷವನ್ನು ಕಾಪಾಡಿದ್ದೆ, ಅದರಿಂದ ತಾನೇ ಅದು ಸಾಧ್ಯವಾಯಿತು. ಅದು ಹೇಗೆ? ನಾನು ಇವಳ ದೇಹವನ್ನು ಮನೆಯವರಿಂದ ಬಾಯಿ ಮಾಡಿ ಇಲ್ಲಿ ತಂದು ಸಂಸ್ಕಾರ ಮಾಡಿದ್ದಕ್ಕಲ್ಲವೇ ಅದು ಸಾಧ್ಯವಾಯಿತು. ಅಯ್ಯೋ, ಮತ್ತೆ ಕದನ ಆರಂಭವಾಯಿತು. ಪರಮಾತ್ಮ, ಈ ನಾಲ್ಕು ಜೀವಿಗಳ ಪೂರ್ಣ ಯಾತನೆಗೆ ಕೊನೆಯೇ ಇಲ್ಲವೇ? ಇದೇ ಮಧುಮಾಲತಿ, ಇದೇ ಈ ಕ್ಲಿಷ್ಟ ಸಮಸ್ಯೆಯು ಸೌಹಾರ್ದಯುತವಾಗಿ ಬಗೆಹರಿಯಲು ಮಾರ್ಗ ಹೊಂದಿದೆ. ಎಲ್ಲಿ? ಹೇಗೆ? ನ್ಯಾಯವೇ ಮೂರ್ತಿ ಮೆತ್ತಂತಿರುವ ಚಕ್ರವರ್ತಿ ವಿಕ್ರಮಾದಿತ್ಯನ ತೀರ್ಪಿಗೆ ನಮ್ಮ ಈ ವ್ಯವಹಾರವನ್ನು ಒಪ್ಪಿಸಿದರೆ? ವಿಕ್ರಮಾದಿತ್ಯ, 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 ಸಮ್ಮತವೇ? ಸಮ್ಮತ, ನನಗೂ ಸಮ್ಮತ. ರಾಜಾತಿರಾಜ ರಾಜ ಪರಮ ಭಟ್ಟಾಕರ ಸಮಸ್ತ ಪೃಥ್ವಿ ವಲ್ಲಭ ನ್ಯಾಯವಾಕ್ಯ ಪಾರಾವಾರ ಪಾರೇಣ ಶ್ರೀ ಶ್ರೀ ವಿಕ್ರಮಾದಿತ್ಯ ಸಾರ್ವಭೌಮ, ಇದುವರೆಗೂ ನಡೆದುದೆಲ್ಲವನ್ನು ಸನ್ನಿಧಾನದಲ್ಲಿ ನಿವೇದಿಸಲಾಗಿದೆ. ಈ ಮೂವರು ಪ್ರಾಣ ಸ್ನೇಹಿತರ ಗೆಳೆತನಕ್ಕೂ ಭಂಗ ಬರದಂತೆ ಮಧುಮಾಲತಿ ಕೈ ಹಿಡಿಯುವ ಆತನನ್ನು ನಿರ್ಧರಿಸಿ ನಮ್ಮನ್ನು ಉದ್ಧರಿಸಬೇಕಾಗಿ ಪ್ರಾರ್ಥನೆ. ನ್ಯಾಯಶಾಸ್ತ್ರ ಪಾರಂಗತರುಗಳೇ, ಇದುವರೆಗೆ ನಡೆದದೆಲ್ಲವೂ ವಿವರವಾಗಿ ನಿಮಗೆ ವೇದ್ಯವಾಗಿದೆ. ಈ ಸಮಸ್ಯೆಗೆ ನಿಮ್ಮ ಪರಿಹಾರಗಳೇನು? ಮಹಾಪ್ರಭು, ಶಕ್ತಿ ಸಾಮರ್ಥ್ಯ ಧೈರ್ಯ ಸೇವನೆಗಳಲ್ಲಿ ವಾಮನ ತ್ರಿವಿಕ್ರಮರಿಗೆ ಮಧುಸೂದನನು ಸಮನಲ್ಲ. ವಾಮನ ತ್ರಿವಿಕ್ರಮರಲ್ಲಿ ಯಾರ ಶ್ರೇಷ್ಠ ಎಂಬುದನ್ನು ಕಂಡುಹಿಡಿದರೆ ಸಾಕು ಪ್ರಭು. ಇಲ್ಲ ಪ್ರಭು, ಮಧುಮಾಲತಿಯ ಮರಣಾನಂತರ ವಾಮನ ತ್ರಿವಿಕ್ರಮರು ಅವಳ ಆಸೆಯನ್ನೇ ತೊರೆದಿದ್ದರು. ಆದರೆ ಹಂಬಲವನ್ನು ಬಿಡದೆ ಸಾಧಿಸಿ ಪುನಃ ಅವಳನ್ನು ಸಂಪಾದಿಸಿಕೊಂಡಿರುವವನು ಮಧುಸೂದನನೇ. ಅದರಿಂದ ಮಧುಮಾಲತಿಯ ಪೂರ್ಣ ಪ್ರೇಮವು ಮಧುಸೂದನ ಕಡೆ ತಿರುಗಲಿಲ್ಲವಲ್ಲ, ಅದು ಅನಗತ್ಯ. ಮೇಲಾಗಿ ಮಧುಸೂದನನು ಹೆಣ್ಣಿನ ತಂದೆಯಿಂದಲೇ ನಿರ್ಧರಿಸಲ್ಪಟ್ಟವನು. ಆದುದರಿಂದ ಮಧುಸೂದನನೇ ತಕ್ಕ ವರ. ಇಲ್ಲ, ಮಧುಮಾಲತಿಗೆ ವಾಮನಲ್ಲಿ ವಿಶೇಷ ಪ್ರೇಮ. ಅವನ ಪ್ರೇಮಕ್ಕೆ ಎಂದೂ ದ್ರೋಹ ಬಗೆಯುವುದಿಲ್ಲವೆಂದು ಮಾತು ಕೊಟ್ಟಿದ್ದಳು. ಕೊನೆಗೆ ಅವನಿಗಾಗಿ ಜೀವವನ್ನೇ ಅರ್ಪಿಸಿದಳು. ಆದುದರಿಂದ ವಾಮನನೇ ತಕ್ಕವರ. ಇಲ್ಲ, ಮಧುಸೂದನನೇ. ಇಲ್ಲ, ವಾಮನೇ. ಶಾಂತಿ, ಶಾಂತಿ. ಇದನ್ನು ಮಹಾಪ್ರಭುಗಳೇ ನಿರ್ಧರಿಸಬೇಕು. ಕೇಶವಚಂದ್ರರೇ, ನಿಮ್ಮ ಮಗಳು ಒಂದು ಅಮೂಲ್ಯ ಕನ್ಯಾರತ್ನ. ಅವಳ ಪ್ರೀತಿಯನ್ನು ಗಳಿಸಿದ ಈ ಮೂವರು ಸಮಾನ ಭಾಗ್ಯಶಾಲಿಗಳೇ. ಇದುವರೆಗೂ ನಡೆದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಮಧುಮಾಲತಿಗೂ ಈ ಮೂರು ತರುಣರಿಗೂ ಜನ್ಮ ಜನ್ಮಾಂತರದ ರಕ್ತ ಸಂಬಂಧವಿದ್ದಿರಲೇಬೇಕು. ಆದ್ದರಿಂದಲೇ ಅವಳು ಅವರೆಲ್ಲರನ್ನೂ ಸಮಪ್ರೇಮದಿಂದ ವರ್ತಿಸಿದ್ದಾಳೆ. ಈ ತರುಣರು ತಮಗೂ ಅವಳಿಗೂ ಇರುವ ಜನ್ಮಾಂತರ ಸಂಬಂಧದ ಸೂಕ್ಷ್ಮವನ್ನು ತಿಳಿಯದೆ ಅವಳನ್ನು ಘೋರ ಪರೀಕ್ಷೆಗೆ ಗುರಿ ಮಾಡಿದರು. ಅವಳು ತಪ್ಪು ದಾರಿ ಹಿಡಿಯದೆ ಪರಿಶುದ್ಧರಾಗಿ ಗೆದ್ದು ಬಂದಳು. ಇಂಥ ಶ್ರೇಷ್ಠ ಕನ್ನಿಗರಿಂದಲೇ ಮಳೆ ಬೆಳೆಗಳಾಗಿ ದೇಶ ಸುಭಿಕ್ಷವಾಗಿದೆ ಎಂದು ನಮ್ಮ ಭಾವನೆ. ಸುಹಾಸದರೆ, ಈ ಮೂಗಿನಲ್ಲಿಯೂ ಮಧುಮಾಲತಿಯು ತೋರುತ್ತಿದ್ದ ಸಲಿಗೆಯು ಹಲವರಿಗೆ ಅಸಹನೀಯ ಎನಿಸಿರಬಹುದು. ಆದರೆ ಅವರವರಲ್ಲಿದ್ದ ಜನ್ಮಾಂತರ ಸಂಬಂಧ ತಿಳಿದ ಮೇಲೆ ಎಲ್ಲರಿಗೂ ಸಂತೋಷವಾಗುವುದು ಖಂಡಿತ. ತರುಣರು ತಮ್ಮ ತಮ್ಮ ನಡವಳಿಕೆಗಳಿಂದ, ಕರ್ಮಗಳಿಂದ ತಮ್ಮ ತಮ್ಮ ಸಂಬಂಧವನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ತೀರ್ಪು ಕೊಡುವುದು ನಮಗೆ ಸುಲಭವಾಯಿತು. ಮರಣ ಹೊಂದಿದ್ದ ಮಧುಮಾಲತಿಗೆ ಅಗ್ನಿ ಸಂಸ್ಕಾರ ಉತ್ತರ ಕ್ರಿಯೆಗಳನ್ನು ಮಾಡಿದ ವಾಮನನು ಕರ್ಮಾಧಿಕಾರಿಯಾಗಿ ತಾನು ಅವಳಿಗೆ ಮಗನೆಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಮಧುಮಾಲತಿಗೆ ಅವನಲ್ಲಿದ್ದುದು ಮಮತೆಯೇ ಹೊರತು ಪ್ರೇಮವಲ್ಲ. ಇದರಂತೆಯೇ ಸಂಜೀವನಿಯಿಂದ ಮಧುಮಾಲತಿಗೆ ಪುನರ್ಜನ್ಮವನ್ನು ಕೊಟ್ಟ ಮಧುಸೂದನು ತಾನು ಅವಳ ತಂದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಮಧುಮಾಲತಿಗೆ ಅವನಲ್ಲಿದ್ದುದು ವಾತ್ಸಲ್ಯವೇ ಹೊರತು ಪ್ರೇಮವಲ್ಲ. ತನ್ನ ಪ್ರಾಣವನ್ನು ಪಣವಾಗಿಟ್ಟು
ಕಾಪಾಡಕನಿಂದ ಮಧುಮಾಲತಿಯನ್ನು ಕಾಪಾಡಿದವನು ತ್ರಿವಿಕ್ರಮ. ತನ್ನ ಭಸ್ಮದೊಡನೆ ಅವಳು ಭಸ್ಮ ಬೆರೆಯಬೇಕೆಂಬ ಛಲ ಹೊಂದಿದ್ದ ತ್ರಿವಿಕ್ರಮ ತಾನೇ ಮಧುಮಾಲತಿಗೆ ಜನ್ಮ ಜನ್ಮಾಂತರದ ಗಂಡನಿಂದ ತೋರಿಸಿಕೊಟ್ಟಿದ್ದಾನೆ. ಮಧುಮಾಲತಿಗೆ ಇವನಲ್ಲಿದ್ದುದೇ ಪ್ರೇಮ. ಆದುದರಿಂದ ಈ ಜನ್ಮದಲ್ಲಿಯೂ ಮಧುಮಾಲತಿಯನ್ನು ವಿವಾಹವಾಗಲು ತ್ರಿವಿಕ್ರಮನೇ ಅರ್ಹನಾಗುತ್ತಾನೆ. ಇದೇ ನ್ಯಾಯ, ಇದೇ ಧರ್ಮ.